ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸಂಚಾರಕ್ಕೆ ಸ್ವಾಗತ. ನಗರಸಭಾ ನೂತನ ಅಧ್ಯಕ್ಷರಾಗಿ ಶಾಹಜಹಾನ್ ಮುನ್ನಾರ್ಖನ್ ಆಯ್ಕೆಯಾಗಿದ್ದಾರೆ. ಎಲ್ಲ ನಗರಸಭೆ ಸದಸ್ಯರಿಗೆ ಸಹಕಾರ ಕೊಟ್ಟಿದೆ, ಅವರಿಗೆ ಧನ್ಯವಾದಗಳು. ಇರೋದು 66 ದಿವಸ ಇದ್ರೆ ನಾವು ಅವ್ರ ಜೊತೆಯಲ್ಲಿ ಇದ್ದು ಕೆಲಸ ಮಾಡ್ತೀವಿ. ಇದೇ ವೇಳೆ ಪಿ ರವಿಕುಮಾರ್ ಗಣಿಗ ಮಾತನಾಡಿದರು. ಚುನಾವಣೆ ಬಂತು, ಇದರಲ್ಲಿ ಪ್ರಬಲವಾಗಿ ಶಾತಾಜಿ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಇಬ್ರು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತ ಆಕಾಂಕ್ಷಿಗಳಾಗಿದ್ದರು. ಅನಿಲ್ ಅವರು ದೊಡ್ಡ ಮನಸ್ಸು ಮಾಡಿ ಎಲ್ಲರ ಒತ್ತಡಕ್ಕೆ ಮಣಿದು ಅವ್ರಿಗೆ ನಾನು ಪೂರ್ಣ ಬೆಂಬಲ ಕೊಡ್ತೀನಿ ಅಂತ ಹೇಳಿ ವಾಪಸ್ ತಗೊಂಡ್ರು. ಅದರ ಅಭೂತಪೂರ್ವವಾಗಿ ಎಲ್ಲ 31 ಓಟು ನಮಗೆ 30 ಹಾಕಿದಂಥ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮಂಡ್ಯ ನಗರಸಭೆ ಕಡಿಮೆ ಅವಧಿಯಿದೆ, 2 ತಿಂಗಳು ನಮ್ಮ ಪಕ್ಷವೂ ಅಧಿಕಾರದಲ್ಲಿರೋದ್ರಿಂದ ಅವರು ಮಂಡ್ಯ ನಗರವನ್ನು ಅಭಿವೃದ್ಧಿ ಮಾಡೋಕ್ಕೆ ಸಹಕಾರಿಯಾಗಲಿ, ಎಲ್ಲರೂ ಒಗ್ಗಟ್ಟಿಂದ ಕೆಲಸಿದ್ದಾರೆ. ಅದೇ ರೀತಿ ಕಾಮಗಾರಿ ಕೆಲಸ ಕಾರ್ಯಗಳ ಮಂಡ್ಯ ಅಭಿವೃದ್ಧಿಯಲ್ಲಿ ಒಗ್ಗಟ್ಟಾಗಿರ್ತಾರೆ ಅಂತ ನೋಡ್ತೀವಿ. ನೇರ ನಗದು ವರ್ಗಾವಣೆ, ಅನುದಾನ ಕಡಿತ, ಖಾಸಗಿ ನರ್ಸರಿಗಳನ್ನು ಹೆಚ್ಚೆಚ್ಚು ತೆರೆಯಲು ಅವಕಾಶ ಮಾಡಿಕೊಡುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯು ಪ್ರಮುಖ ಬೀದಿಗಳಲ್ಲಿ ಸಾಗಿ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿತು. ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಪ್ರತಿಭಟನೆ ಕುರಿತು ಮಾತನಾಡಿದರು. ಅವರು ಬೆಂಟು ಪಡಾವ ಬೆಂಟು ಪಚಾವ ಅಂತೇಳಿ ಬಾಯಲ್ಲಿ ಮಂತ್ರ ಹೊಡಿತಾರೆ. ಅಲ್ಲಿ ನೋಡಿದ್ರೆ ಮಕ್ಕಳ ಆಹಾರವನ್ನ ಇವತ್ತು ನಿಮಗೆ ಊಟ ಕೊಡೋದಿಲ್ಲ, ನಿಮಗೆ ತಿಂಡಿ ಕೊಡೋದಿಲ್ಲ, ನಿಮಗೆ ಪೌಷ್ಟಿಕ ಆಹಾರ ಕೊಡೋದಿಲ್ಲ. ನಿಮಗೆ ಒಂದು ಮಗುಗೆ 158 ರೂಪಾಯಿನ ಅವರ ಅಮ್ಮನ ಮಕ್ಕಳನ್ನ, ನಾಳಿನ ಪ್ರಜೆಗಳನ್ನ, ಭವಿಷ್ಯದ ರುವಾರಿಗಳನ್ನ ಇವತ್ತು ಚೂಟಿ ಹಾಕುವ ಪ್ರಯತ್ನಗಳನ್ನ ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ. ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಬರೀ ಇಲ್ಲಷ್ಟೇ ನಾವು ಹೋರಾಟ ಮಾಡಿ ಬಿಡೋದಿಲ್ಲ. ಇದೇ ಸೆಪ್ಟೆಂಬರ್ 5 ಡೆಲ್ಲಿಗೆ ಹೋಗ್ತೀವಿ. ಡೆಲ್ಲಿಯಲ್ಲಿ 10 ಲಕ್ಷ ಜನ ಎಲ್ಲ ತರದ ರೈತರು, ಕೂಲಿಕಾರರು, ಮಹಿಳೆಯರು, ಕಾರ್ಮಿಕರು ಎಲ್ಲರೂ ಸೇರಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಕಹಳೆಯನ್ನ ಬಳಸ್ತೇವೆ. ಈ ದೇಶ ನಮ್ಮನ್ನ ಜನ ವಿರೋಧಿ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನಾವು ಕೊಡಲಿಕ್ಕೆ ಹೊರಟಿದ್ದೇವೆ. ಪ್ರತಿಭಟನೆಯಲ್ಲಿ ಮಂಜುಳರಾಜ್, ಜಯಲಕ್ಷ್ಮಮ್ಮ, ಪ್ರಮೀಳಾ ಕುಮಾರಿ, ಲತಾ, ಕಮಲಾ, ಶಿವಮ್ಮ, ರೋಹಿಣಿ, ಜಯಶೀಲ, ಗೀತಾ, ಸವಿತಾ, ಪುಷ್ಪಾವತಿ, ಮೀನಾಕ್ಷಿ, ಚಂಪಕುಮಾರಿ, ಶೋಭಾ, ಗಾಯತ್ರಿ ಸೇರಿದಂತೆ ಇತರರಿದ್ದರು. ರಣಕಹಳೆ ಪ್ರಾದೇಶಿಕ ದಿನಪತ್ರಿಕೆಯ ನೂತನ ಮುದ್ರಣಾಲಯ ಉದ್ಘಾಟನಾ ಕಾರ್ಯಕ್ರಮವು ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಪ್ರಭಾಕರ್ ಉದ್ಘಾಟಿಸಿದರು. ರಣಕ
ಕಾಳೆ ಪತ್ರಿಕೆ ಹೊರಬರ್ತಾ ಇದೆ. ಅದಕ್ಕೆ ಶುಭವಾಗಲಿ. ಏನು ಪೈಪೋಟಿ ಇದೆ, ಆ ಪೈಪೋಟಿಗೆ ಹೆಚ್ಚಿನ ಪೈಪೋಟಿ ನೀಡಿ ಮಂಡ್ಯದಲ್ಲಿ ಅಷ್ಟೇ ಅಲ್ಲ, ಪ್ರಾದೇಶಿಕ ಪತ್ರಿಕೆಯಾಗಲಿ ಇತರೆ ಅಕ್ಕಪಕ್ಕದ ಜಿಲ್ಲೆಯಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಗಳಿಸಲಿ, ಸೇವೆಯನ್ನು ಕೂಡ ಕೊಡಲಿ ಅಂತ ಶುಭ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಮತ್ತಿಕೆರೆ ಜಯರಾಮ್, ಎನ್ ರಾಜು, ಟೆಂಟಿ ವಿ ಕೃಷ್ಣ, ಪಿ ಪ್ರಕಾಶ್, ಸೋಮಶೇಖರ್ ಕೆರಗೋಡು ಸೇರಿದಂತೆ ಇತರರಿದ್ದರು. ಪೊಲೀಸ್ ಕಸ್ಟಡಿಯಲ್ಲಿದ್ದ ವ್ಯಕ್ತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಮಂಡ್ಯ ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಮಂಡ್ಯ ತಾಲೂಕು ಬೆಳ್ತೂರು ಗ್ರಾಮದ ಮೂರ್ತಿ ಮೃತಪಟ್ಟಿರುವ ಆರೋಪಿ. ಬೈಕ್ ಕಳ್ಳತನದ ಆರೋಪದ ಮೇಲೆ 4 ದಿನದ ಹಿಂದೆ ವಿಚಾರಣೆಗಾಗಿ ಠಾಣೆಗೆ ಕರೆತಂದಿದ್ದರು. ಈತ ಅನುಮಾನಾಸ್ಪದವಾಗಿ ಠಾಣೆಯಲ್ಲಿ ಮೃತಪಟ್ಟಿದ್ದಾನೆ. ಅಲ್ಲಿ ಫೋಟೋ ಹೊಡ್ಕೊಂಡು ನಮ್ಮ ಅಲ್ಲ, ಈಗ ನಿಮ್ಮನ್ನ ಏನು ಕರ್ಕೊಂಡ್ ಬಂದಿದ್ರು ಪೊಲೀಸರು? ಸ್ಕೂಟ್ ಕತ್ತೀನಿ ಹೇಳ್ದವ್ನು. ಆಗ ಹೇಳ್ದಾಗ ನಾಲ್ಕಂಟೆ ಕರ್ಕೊಂಡೆ ಸರ್. ಸುದ್ದಿ ತಿಳಿದು ಹಿರಿಯ ಅಧಿಕಾರಿಗಳು ಆಗಮಿಸಿ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ ಮಾತನಾಡಿ ಈ ಕೇಸಿನ ಬಗ್ಗೆ ಸಿಐಡಿಗೆ ಒಪ್ಪಿಸುವುದಾಗಿ ತಿಳಿಸಿದರು. ಅವರು ಕೂಡ ಮುಖ್ಯಮಂತ್ರಿಗಳು ಶಿಫಾರಸು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಗೃಹ ಸಚಿವರು. ಅದಕ್ಕೆ ಅವರು ಖಂಡಿತ ಮಾಡ್ತೀವಿ. ಅದಕ್ಕೆ ನಾವು ಕೂಡ ಈ ಮೃತರ ಕುಟುಂಬ ಏನಿದೆ ಅವರಿಗೆ ಕೂಡ ನಾವು ಬೆಂಬಲವಾಗಿದ್ದು ಎಲ್ಲ ಸಮಗ್ರವಾಗಿ ಅವ್ರಿಗೆ ಏನು ಬೇಕೋ ಎಲ್ಲ ಮಾಡ್ತೀವಿ. ಪೊಲೀಸ್ ಇಲಾಖೆಯವರು ಹೇಳೋ ಪ್ರಕಾರ ಇದು ಲಾಕಪ್ನಲ್ಲಿ ಇದು ಸಾವಾಗಿರೋದ್ರಿಂದ ಇದನ್ನು ಸಿಐಡಿಗೆ ಎಂಕ್ವೈರಿನ ಒಪ್ಪಿಸ್ತಾರೆ ಅಂತ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಿಐಡಿಗೆ ಇದು ಹಸ್ತಾಂತರ ಆದ ಕೂಡಲೇ ಇನ್ನು 2 ದಿನದಲ್ಲಿ ಹಸ್ತಾಂತರ ಆಗುತ್ತೆ ಅಂತ ಹೇಳಿದ್ದಾರೆ. ಕೇಸು ಹಸ್ತಾಂತರ ಆದ ಕೂಡಲೇ ಅದೆಲ್ಲ ಸಮಗ್ರವಾಗಿ ಮಾಹಿತಿಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಮತ್ತು ಅವರು ಏನು ನನಗೆ ಸೂಚನೆಯನ್ನು ಕೊಡ್ತಾರೆ ಅದನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಮಂಡ್ಯದ ಭತ್ತ ಖರೀದಿ ಕೇಂದ್ರದಲ್ಲಿ ರೈತರು ಒಣಗಿಸಿ ತಂದ ಭತ್ತವನ್ನು ಖರೀದಿ ಕೇಂದ್ರದ ಅಧಿಕಾರಿಗಳು ತೆಗೆದುಕೊಳ್ಳದೆ ಹಲವಾರು ರೈತರನ್ನು ಸತಾಯಿಸಿದರು. ಕೇಂದ್ರ ಸರ್ಕಾರ ರೈತರ ಅಭಿವೃದ್ಧಿಗಾಗಿ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದರೂ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಖರೀದಿ ಮಾಡಲು ಹಿಂದೇಟು ಹಾಕುತ್ತಾ ರೈತ ವಿರೋಧಿಯಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ಚೆನ್ನಾಗಿ ಒಣಗಿರೋ ಭತ್ತ ಯಾವ್ದು ಫಸಲು ಇಲ್ಲ, ಆದ್ರೂ ನೀವು ತಗೊಳ್ಳೋದಿಲ್ಲ ಅಂತ ಅಂದ್ಮೇಲೆ ರೈತರು ಏನು ಅನುಕೂಲ ಮಾಡ್ಕೊಳ್ತಾ ಇದ್ದೀವಿ ಪ್ರಶ್ನೆ ಈಗ ಖರೀದಿ ಕೇಂದ್ರ ಅಂತ ಹಾಕಿದ್ರಿ, ಯಾಕೆ ಖರೀದಿ ಕೇಂದ್ರ ಅಂತ ನಿಗದಿತ ಮಾಡ್ಕೊಂಡ್ರೆ ಖರೀದಿ ಕೇಂದ್ರ ಇದು ಚೀಲ ದುಡ್ಡು ಕೊಡಿ, ಈಗ ಸಾನು ಮಗುತ್ತೋ ಸೇರ್ತಾ ಕನ್ಯಾಕನ್ನ ಆ ದುಡ್ಡು ಕೊಡಲಿ, ನಮ್ಮ ಪತ್ತೆ ಕಣ್ಣೀರ ಮಾಡ್ಸಿ ಸ್ನಾನ ಮಾಡಿದ್ರು ಸರಿ ಇದ್ದು ಬತ್ತಬೇಕು. ಈಗ ನೋಡ್ರಿ, ನಾನು ಇರೋದನ್ನ ಹೇಳ್ತೀನಿ, ಸರ್ಕಾರದಿಂದ 17% ಮಾಯಿಶ್ಚರ್ ಇರಬೇಕು ಮ್ಯಾಕ್ಸಿಮಮ್ ಅಂದ್ರೆ ಸೀಸನಲ್ ಬರಲ್ಲ ಸರ್, ಯಾವ್ದೇ ಕಾರಣಕ್ಕೂ ಬರಲ್ಲ.
ಏನಪ್ಪ ನಾವು ಇಟ್ಟಿಲ್ದನೆ ನಾವು ಈ ಮಳೆ ಕಾನಲ್ಲಿ ಅನ್ಕ ಕುಂತೀವಿ ಇಲ್ಲಿ ಯಾಕಪ್ಪ ಯಾರು ತಕ್ಕಾಗ ಕುಂತಿದ್ದಾರೆ ನಾವು ಬೇಕು ಅಂತ ಭತ್ತ ಬೆಳೆದಿ ನನ್ನ ಮಕ್ಕಳು ಹಗಲು ರಾತ್ರಿ ಅಂದೇನೆ ಯಾಗ ನನ್ ನೀರ್ ಕಟ್ಟಿ ಆವ ಕಡಿತು ಒಂದ್ ಗಾಳಿಯೇ ಬತ್ತು ನಾವು ಅಂತ ಬಂದ ಅಂದಲ್ಲಿ ಭತ್ತ ಬೆಳೆದು ಇವತ್ತು ಯಾಕೆ ತಕ್ಕಾಗಿಲ್ಲ ಬರ್ತಾವ ನನ್ ಮಕ್ಕಳು ಬೇಗನ ಹೋಗಿ ನೀರ್ ಕಟ್ಟಿದ್ರು ನನ್ ಮಕ್ಕಳಿಗೆ ಆವ ಕಡ್ದು ಬಿಟ್ಟಿತ್ತು ನಾನೇನ್ ಮಾಡ್ತಾ ಇದ್ದು ಮಕ್ಕಳ ಸಲುವಾಗಿ ಇಷ್ಟ ಕಷ್ಟ ನೀನ್ ಯಾಕೆ ಭತ್ತ ತಕ್ಕತ್ತಾ ಇಲ್ಲ ಈಗ 2017-18 ಸಾಲಿನ ಬೇಸಿಗೆ ಭತ್ತನ ಖರೀದಿ ಮಾಡೋದಕ್ಕೆ ಸರ್ಕಾರ ಆದೇಶ ನೀಡಿದೆ. ಸರ್ಕಾರ 1550 ರೂಪಾಯಿ ಪರ್ ಕ್ವಿಂಟಲ್ ನಿಗದಿಪಡಿಸಿದೆ. ಈ ಒಂದು ಬೇಸಿಗೆ ಬೆಳೆನ ಭತ್ತನ ಪರ್ಚೇಸ್ ಮಾಡಬೇಕಾದ್ರೆ ಖರೀದಿ ಮಾಡಬೇಕಾದ್ರೆ ರೈತರಿಂದ ತೇವಾಂಶ 17% ಅದಕ್ಕಿಂತ ಕಡಿಮೆ ಇರಬೇಕು ಅಂತ ನಿಗದಿಪಡಿಸಿದೆ. ಆದರೆ ಇಲ್ಲಿ ತತ್ತಿರೋ ರೈತರು ತಂದಿರೋ ಎಲ್ಲ ಭತ್ತದಲ್ಲೂ ತೇವಾಂಶ 17% ಹೆಚ್ಚಿಗೆ ಬರ್ತಾ ಇದೆ. ಹಂಗಾಗ್ಬಿಟ್ಟು ರೈತರುಗಳು ಈ ಬೇಸಿಗೆ ಬೆಳೆಯಲ್ಲಿ ನಾವು ತೇವಾಂಶ ಕಡಿಮೆ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಮಳೆ ಬರ್ತಾ ಇದೆ ಕಂಟಿನ್ಯೂಸು, ಒಣಗ್ಸೋಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ತೇವಾಂಶ ನಿಗದಿಪಡಿಸಿದ್ರನ್ನ ತೆಗೆದುಬಿಟ್ಟು ಈ ನಮ್ಮ ಹತ್ರ ಎಷ್ಟೇ ತೇವಾಂಶ ಇದ್ದರೂ ಅದನ್ನು ನೀವು ತಗೋಬೇಕು ಅಂತ ಅವರು ಆಗ್ರಹ ಪಡಿಸ್ತಿದ್ದಾರೆ. ಇದ್ರ ವಿಚಾರವಾಗಿ ನಾನೀಗ ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೆ. ಜಿಲ್ಲಾಧಿಕಾರಿಗಳು ಏನು ಆದೇಶ ಕೊಟ್ಟಿದ್ದಾರೆ ಅಂದರೆ ಎಲ್ಲರಿಂದ ಏನೇನು ಎಷ್ಟೆಷ್ಟು ತೇವಾಂಶ ಇದೆ ಅದರ ಒಂದು ವರದಿನ ತಗೊಂಡು ಬನ್ನಿ, ಇದನ್ನು ಸರ್ಕಾರಕ್ಕೆ ಸಲ್ಲಿಸಿ ಅಲ್ಲಿಂದ ಆದೇಶ ಪಡ್ಕೊಂಡು ತಿಳಿಸೋಣ ಅಂತ ಹೇಳಿದ್ದಾರೆ. ಈಗ ಏನಿದೆ ರೈತರ ಮನವಿ ಏನಿದೆ ಅದನ್ನು ಸರ್ಕಾರ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಇವ ಏನಿದೆ ಎಲ್ಲ ಪ್ರತಿಯೊಬ್ಬರು ತಂದಿರೋ ಭತ್ತದ್ದು ತೇವಾಂಶ ಎಷ್ಟಿದೆ ಅದರ ವರದಿನ ತಗೊಂಡೋಗಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನೀಡಿ ಅಲ್ಲಿಂದ ಸರ್ಕಾರಕ್ಕೊಂದು ವರದಿಯನ್ನು ಕಳಿಸಿ ಸರ್ಕಾರದಿಂದ ಏನು ನಿರ್ಧಾರ ಮಾಡ್ತಾರೆ ಅದನ್ನು ಶೀಘ್ರ ಮನೆ ಜಿಲ್ಲಾಧಿಕಾರಿಗಳು ಪ್ರಕಟಿಸ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ಸಣ್ಣ ನೀರಾವರಿ ಸಚಿವರಾದ ಸಿಎಸ್ ಪುಟ್ಟರಾಜು ಅವರು ಮಾಜಿ ಶಾಸಕರಾದ ಜಿಬಿ ಶಿವಕುಮಾರ್ ಅವರ ಮನೆಗೆ ಭೇಟಿ ನೀಡಿದರು. ಕಾವೇರಿ ಬೇಸಿನ ಎಲ್ಲ ಡ್ಯಾಮ್ಗಳು ತುಂಬಿರ್ತಕ್ಕಂಥದ್ದು ಇದು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಸಂತೋಷ ತರತಕ್ಕಂಥ ವಿಚಾರ. ಇದೇ ತಿಂಗಳು 20 ರಾಜ್ಯದ ಮುಖ್ಯಮಂತ್ರಿಗಳು, ಭಾರಿ ನೀರಾವರಿ ಸಚಿವರು, ಲೋಕೋಪಯೋಗಿ ಸಚಿವರು 19 ನಾವು ಮಡಿಕೇರಿನಲ್ಲಿ ಹಾಲ್ಟ್ ಮಾಡಿ ಬೆಳಗ್ಗೆ 7 ಭಾಗಮಂಡಲದಲ್ಲಿ ಆ ತಾಯಿ ಕಾವೇರಿ ಮಾತೆ ಉದ್ಭವ ಆಗುವಂಥ ಸ್ಥಳದಲ್ಲಿ ಪೂಜೆ ಮಾಡಿ ಮಡಿಕೇರಿಯಿಂದ ಹೆಲಿಕಾಪ್ಟರ್ ಮುಖಾಂತರ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಲ್ಲಿ ಪೂಜೆ ಸಲ್ಲಿಸಿ ಕಬಿನಿಲೆಗೆ ಹೋಗಿ ಮೊದಲು ಬಾಗಿನ ಬಿಟ್ಟು KRS ಬಂದು ರಾಜ್ಯದ ಮುಖ್ಯಮಂತ್ರಿ ಬಾಗಿನ ಬಿಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವು ನಮ್ಮ ಶಾಸಕರೆಲ್ಲ ಕೂತು ಒಂದು ಸಭೆ ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿಲ್ಲ, ಇನ್ನೂ ಮಾಡ್ತಾಯಿದ್ದೀವಿ, ಅದರ ಬಗ್ಗೆ ವಿಶ್ಲೇಷಣೆ ನಡೀತಾ ಇದೆ. ನಮ್ಮೆಲ್ಲ ಮುಖಂಡರು, ಮಾಜಿ ಶಾಸಕರುಗಳು, ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಕಾರ್ಯಕ್ರಮ ಯಾವ ರೂಪದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಮಾಡ್ತೇವೆ. ಯಾರೆಲ್ಲ ಸಚಿವರು ಭಾಗವಹಿಸ್ತಾರೆ ಹೇಳಿದ್ನಲ್ಲ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು, ರೇವಣ್ಣ ಅವರು, ಜಿಡಿದೇವೇಗೌಡರು, ಸಾರಾ ಮಹೇಶ್ ಅವರು, ನಾನು, ನಮ್ಮ ಸಾರಿಗೆ ಸಚಿವರು ತಮ್ಮಣ್ಣವರು, ಜಿಲ್ಲೆಯ ಶಾಸಕರು, ಸ್ಥಳೀಯ ಶಾಸಕರಾದಂಥ ರವೀಂದ್ರ ಶ್ರೀಕಂಠ ಅವರ ಅಧ್ಯಕ್ಷತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಸೇರಿದಾಗ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮದ್ದೂರು ಪಟ್ಟಣದ ಶಿವಪುರ ಪೂರ್ಣಪ್ರಜ್ಞಾ ಪ್ರೌಢಶಾಲೆಯ ವಿದ್ಯಾರ್ಥಿ ಜೀವನ್ ಮಂಡ್ಯದ ಹಾಲಹಳ್ಳಿ ಪ್ರೌಢಶಾಲೆಯಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವ ವಿಜ್ಞಾನಿ ಪ್ರಶಸ್ತಿ ಪಡೆದಿದ್ದು ಆತನನ್ನು ಶಾಲಾ ಆಡಳಿತ ಮಂಡಳಿ ಗೌರವಿಸಿತು. ಶಾಲಾ ಕಾರ್ಯದರ್ಶಿ ಅನಂತೇಗೌಡ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಕನಸಿನ ಸ್ಮಾರ್ಟ್ ಸಿಟಿ ಪರಿಕಲ್ಪನೆಯ ಮಾದರಿ ಪ್ರದರ್ಶಿಸಿ ಶಾಲೆಗೆ ಗೌರವ ತಂದಿದ್ದಾನೆ ಎಂದು ಹೊಗಳಿದರು. ಜೀವನ್ ಗೌಡರವರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ಒಂದು ಆಯೋಜನೆಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಂಡ್ಯದವರು ಆಯೋಜಿಸಿದಂತಹ ಒಂದು ಯುವ ವಿಜ್ಞಾನಿ ನಮ್ಮ ವಿದ್ಯಾರ್ಥಿ ಆಯ್ಕೆಗೊಂಡು ರಾಜ್ಯ ಮಟ್ಟದ 30 ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಸ್ಪರ್ಧೆಗೆ ನಮ್ಮ ಶಾಲೆಯಿಂದ ಈ ವಿದ್ಯಾರ್ಥಿ ಪಾಲ್ಗೊಳ್ಳುತ್ತಿದ್ದಾನೆ. ಈ ಒಂದು ವಿದ್ಯಾರ್ಥಿಯನ್ನು ತಯಾರು ಮಾಡಿದಂತಹ ಶಿಕ್ಷಕರಿಗೆ ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಪಿ ಕಸ್ತೂರಿ ಹಾಗೂ ಶಾಲೆಯ ಶಿಕ್ಷಕರು ಭಾಗವಹಿಸಿದ್ದರು. ವಿದ್ಯುತ್ ತಂತಿ ತಗುಲಿ ಕೂಲಿ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟು ಮತ್ತೋರ್ವ ಗಂಭೀರ ಗಾಯಗೊಂಡಿರುವ ಘಟನೆ ಪಾಂಡವಪುರದಲ್ಲಿ ನಡೆದಿದೆ. ವಿಜಯ ಕಾಲೇಜು ಆವರಣದಲ್ಲಿ ಜಿಮ್ ಕಟ್ಟಡಕ್ಕೆ RCC ಕಾಂಕ್ರೀಟ್ ಸಿದ್ಧತೆ ಮಾಡುತ್ತಿದ್ದಾಗ ವಿದ್ಯುತ್ ಸ್ಪರ್ಶವಾಗಿ ಈ ಘಟನೆ ಸಂಭವಿಸಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಕೆ ಶೆಟ್ಟಹಳ್ಳಿ ಗ್ರಾಮದ ಸ್ವಾಮಿ ಮೃತ ದುರ್ದೈವಿ.
ಮತ್ತೊಬ್ಬ ಕೂಲಿ ಕಾರ್ಮಿಕ ಗಂಗಾಧರ್ ತೀವ್ರ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅದು ಕಂಬ ಇದಾಗಿ ಲೈನ್ ಇದಾಗಿ ಟಚ್ ಆಗಿದೆ ಸರ್. ಯಾರ ಕೆಲಸ ಸರ್ ಇದು? ಸರ್ ಇದು ಇದು ಸ್ಕೂಲ್ ಕೆಲಸ ಸರ್. ಇದು ಯಾವ ಕಾಲೇಜು? ವಿಜಯ ಕಾಲೇಜು. ಎಲ್ಲಿಯವರು ಅವರು ಕೆಲಸ ಮಾಡ್ತಿದ್ದಾರೆ? ಸರ್ ಕೇಸಟಳ್ಳಿ ಸರ್. ಕೇಸಟಳ್ಳಿ. ಏನು ಹೆಸರು? ಸ್ವಾಮಿ ಅನ್ನು. ವಯಸ್ಸು ಎಷ್ಟು ಅಂದ್ರೆ? ಸರ್ ಅಲ್ಲಿ 30 ವರ್ಷ ಬರಿಸಿದೆ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಸರ್. ಹೆಂಗಾಯ್ತು ಬೆಳಗ್ಗೆ? ಸರ್ ಬೆಳಿಗ್ಗೆ ಈಗ ಇಬ್ರು ಬಂದಿದ್ದಾರೆ, ಇಬ್ರು ಇದೆ ಸರ್, ಒಬ್ಬರಲ್ಲಿ ಇನ್ನೊಬ್ಬನ ಗಂಗಾಧರ ಅಂದ್ಬಿಟ್ಟು. ಇವರು ಮೇಲೆ ಹತ್ತಿದ್ದಾರೆ, ಹತ್ತಿ ಅವ್ರು ಕೆಲಸ ಮಾಡಿರೋದ್ರ ಕಂಬಕ್ಕೆ ಹತ್ತಿ ಮೇಲೆ ಹತ್ತಿ ಒಂದು ಮರ ಟಚ್ ಆಗಿ ಮರಗಿದಾಗಿ ಕರೆಂಟ್ ಇದಾಗಿ ಸರ್. ಅವ್ರ ಮದುವೆ ಆಗಿತ್ತು ಸ್ವಾಮಿ? ಒಂದು ಮಗು ಇದೆ ಸರ್. ಯಾವ ಮಗು? ಗಂಡು ಮಗು ಸರ್. ಈ ಬಗ್ಗೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಾಲದಿಂದ ಮನನೊಂದ ರೈತನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಪಾಂಡವಪುರ ತಾಲೂಕಿನ ಹಳೇಬೀಡು ಗ್ರಾಮದಲ್ಲಿ ನಡೆದಿದೆ. ಹಳೇಬೀಡು ಸಹಕಾರ ಸಂಘದಲ್ಲಿ 60,000 ಮತ್ತು ಖಾಸಗಿ ವ್ಯಕ್ತಿಯಿಂದ 3,00,000 ರು ಸಾಲ ಪಡೆದಿದ್ದು ಸಾಲ ಬಡ್ಡಿ ಮರುಪಾವತಿಸಲು ಆಗದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪಿಎಸ್ಎಸ್ಕೆ ಕಾರ್ಖಾನೆ ತಕ್ಷಣ ಪ್ರಾರಂಭಿಸಬೇಕು, ರೈತರ ಬಾಕಿ ಹಣ ಪಾವತಿಸಬೇಕು ಮತ್ತು ನೌಕರರಿಗೆ ಸಂಬಳ ನೀಡಬೇಕೆಂದು ಒತ್ತಾಯಿಸಿ ಆಮ್ ಆದ್ಮಿ ಪಾರ್ಟಿ ಮತ್ತು ಬಿಎಸ್ಪಿ ಪಕ್ಷದ ಕಾರ್ಯಕರ್ತರು ಪಾಂಡವಪುರ ಪಟ್ಟಣದ ಪಿಎಸ್ಎಸ್ಕೆ ಕಾರ್ಖಾನೆ ಮುಂದೆ ಪ್ರತಿಭಟನೆ ನಡೆಸಿದರು. ಪಿಎಸ್ಎಸ್ಗೆ ನಿಂತು ಹೋಗಿ 2 ವರ್ಷವಾಗಿದೆ. ಈ ಸಾಲಿನಲ್ಲೂ ಕಾರ್ಖಾನೆ ಪ್ರಾರಂಭವಾಗುತ್ತಿಲ್ಲ. ಕಾರ್ಖಾನೆ ಪ್ರಾರಂಭ ಮಾಡಲು ಕೋಟಿಗಟ್ಟಲೆ ಅನುದಾನ ಬೇಕಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಾಂಡವಪುರ ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಹೊನ್ನಗಿರಿ ಗೌಡ್ರ ನೇತೃತ್ವದಲ್ಲಿ ಇವತ್ತು ಕಾರ್ಖಾನೆಯನ್ನ ಪ್ರಾರಂಭ ಮಾಡಿ ಅಂತೇಳಿ, ಮತ್ತೆ ಕಾರ್ಮಿಕರಿಗೆ ಸಂಬಳ ವೇತನವನ್ನ ಬಾಕಿ ವೇತನವನ್ನು ಕೊಡಿ, ರೈತರಿಗೆ ಬರಬೇಕಾದ ಬಾಕಿ ವೇತನವನ್ನ ಪಾವತಿ ಮಾಡಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ತಾಲೂಕು ಕಿಸಾನ್ ಕಾಂಗ್ರೆಸ್ ಪರವಾಗಿ ಬೆಂಬಲವನ್ನು ಸೂಚಿಸುತ್ತಾ ಈ ರಾಜ್ಯದ ಮುಖ್ಯಮಂತ್ರಿಗಳು, ಮಂಡ್ಯ ಜಿಲ್ಲೆಯ ರೈತರ ಬೆನ್ನೆಲುಬಾದಂಥ ಮಂಡ್ಯ ಮೈಸೂರು ಹಾಗೂ PSSK ಕಾರ್ಖಾನೆಯನ್ನು ಪ್ರಾರಂಭ ಮಾಡುವ ವಿಷಯದಲ್ಲಿ ಹಾಗೂ ಪ್ರಾರಂಭಕ್ಕೆ ಅಗತ್ಯತೆಯ ಹಣವನ್ನು ಬಜೆಟ್ಟಲ್ಲಿ ಮಂಡಿಸುವ ವಿಷಯದಲ್ಲಿ ವಿಫಲರಾಗಿದ್ದಾರೆ. ಇವರು ರೈತರು ಹಾಗೂ ಮಣ್ಣಿನ ಹೆಸರು ಹೇಳಿಕೊಂಡು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಮನಗಂಡು ಕೂಡಲೇ ಈ ರೈತರ ಕಣ್ಮಣಿಗಳಾದಂಥ ಇವೆರಡು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯವನ್ನು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ PSSK ಅಧ್ಯಕ್ಷ ಧನಂಜಯ್ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಕಾರ್ಖಾನೆ ಶೀಘ್ರದಲ್ಲೇ ಪ್ರಾರಂಭ ಮಾಡುವ ಬಗ್ಗೆ ಗಮನಹರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ AAP ಅಧ್ಯಕ್ಷ ಚಂದಗಾಲು ವೆಂಕಟೇಶ್, BSP ಅಧ್ಯಕ್ಷ ರವಿಕುಮಾರ್, ನಾಗರಾಜು ಸೇರಿದಂತೆ ಇತರರಿದ್ದರು. ಕ್ರಷರ್ ಮಾಲೀಕರಿಂದ ರೈತರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಪಾಂಡವಪುರ ತಾಲೂಕಿನ ಕೆಮಲ್ಲೇನಹಳ್ಳಿ ಸಮೀಪದ ಶ್ರೀ ರಾಘವೇಂದ್ರ ಕ್ರಷರ್ನಲ್ಲಿ ನಡೆದಿದೆ. ಕ್ರಷರ್ ಪಕ್ಕದಲ್ಲಿದ್ದ ರೈತ ವಸಂತ್ ಎಂಬುವರಿಗೆ ಸೇರಿದ 4 ಎಕರೆ ಜಮೀನಿನಲ್ಲಿ ರೇಷ್ಮೆ ಹುಳು ಸಾಕಾಣೆ, ತೆಂಗು, ಮಾವು, ಬಾಳೆ ಹಾಗೂ ಕಬ್ಬು ಬೆಳೆದಿದ್ದರು. ಕ್ರಷರ್ ಧೂಳಿನಿಂದ ರೈತ ವಸಂತ್ ಬೆಳೆದಿದ್ದ ಬೆಳೆ ನಾಶವಾಗುತ್ತಿರುವ ಬಗ್ಗೆ ಕ್ರಷರ್ ಮಾಲೀಕ ಸೋಫಿಕ್ಗೆ ಪ್ರಶ್ನಿಸಿದಾಗ ರೈತರ ಮೇಲೆ ಕ್ರಷರ್ ಮಾಲೀಕ ಹಾಗೂ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಪರಿಶೀಲಿಸಿ ಕಾನೂನು ರೀತಿ ದೂರು ಅನ್ವಯ ಕೇಸು ದಾಖಲಿಸಿಕೊಂಡಿದ್ದಾರೆ. ಇದೇ ವೇಳೆ ರೈತ ವಸಂತ್ ಮಾತನಾಡಿ, ಇನೋವಾ ಕಾರಿನಲ್ಲಿ ಮಾರಕಾಸ್ತ್ರಗಳೊಂದಿಗೆ ಆಗಮಿಸಿದ ಕ್ರಷರ್ ಮಾಲೀಕ ಹಾಗೂ ಕೆಲ ಗೂಂಡಾಗಳು ನನ್ನನ್ನು ಬಲವಂತವಾಗಿ ಕಿಡ್ನಾಪ್ ಮಾಡಲು ಪ್ರಯತ್ನಿಸಿದ್ದರು, ಆದರೆ ಬಲವಂತವಾಗಿ ಬಿಡಿಸಿಕೊಂಡು ಪರಾರಿಯಾಗಿದ್ದೀನಿ ಎಂದರು. ಈಗ ಇದೇ ಪರಿಸ್ಥಿತಿ ಅಂತಂದಾಗ ಸರ್ಕಲ್ನವರು ಯಾವೂರು ಓನರು ಅಂತ ಹೇಳಿದ್ರೆ ಕೇರಳದವರು ಅಂತಂದ್ರು. ಸರಿ, ಕ್ರಸರ್ ಸಂಬಂಧಪಟ್ಟ ರೆಕಾರ್ಡ್ಸ್ಗಳನ್ನ ತಗೊಂಡು ಕ್ರಸರ್ ಬಂದ್ ಮಾಡಿಬಿಟ್ಟು ಸೇಷನ್ ಬರಕೇಳಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅವರು ಪೊಲೀಸ್ PC ಅವರು ಹೇಳ್ಬಿಟ್ಟು ಹೋದ್ರು, ಹಿಂಗೆ ಹೋಗಿ ರೆಕಾರ್ಡ್ಸ್ ತಗೊಂಡು ಹೋಗಿ ಅಂತ ಅವರು ಹೇಳ್ಬಿಟ್ಟು ಹೋದ್ರು. ಬಟ್ ಇವರು ಹೋಗುವಿಲ್ಲ ಏನೂ ಇಲ್ಲ, ಬೆಳಿಗ್ಗೆ ಬಂದು ನೋಡಿದ್ರೆ ಕ್ರಸರ್ ರನ್ನಿಂಗ್ ಅಲ್ಲಿತ್ತು. ಅವಾಗ ಪಕ್ಕದ ನಾವೆಲ್ಲ ಬಂದು ಕೇಳಿದ್ವು, ಕ್ರಸರ್ ಯಾಕೆ ರನ್ ಮಾಡಿದಿರಿ, ರನ್ ಮಾಡಬೇಡಿ ಅಂತ ಹೇಳಿದ್ರು, ರನ್ ಮಾಡಿದ್ರಲ್ಲ ಅಂತ ಕೇಳಿದಾಗ ಅವರು ಇಲ್ಲ ನಾವು ರನ್ ಮಾಡೇ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ ಅವರೇ ಬಂದು ನನಗೆ ಇಟ್ಕೊಂಡು ಹೊಡೋದು. ಹೊಡೆದಾಗ ನಾನು ಏನು ಮಾಡಿದೆ, ಹೋಗಿ ಬೆಲ್ಟ್ ಹತ್ರ ಕೂತ್ಕೊಂಡೆ. ಆದರೂ ನಾವು ರನ್ ಮಾಡೇ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಎಳೆದಾಕೋದು, ಎಳೆದಾಗ ಹೊಡೆದ್ರೆ ಬಟ್ಟೆ ಎಲ್ಲ ಅರ್ಥ ಹೊಡೆದ್ರು.
ಅವಾಗ ನಾನೇ ಬೆಲ್ಟ್ ಕಟ್ ಮಾಡಾಕ್ತೆ. ಆಮೇಲೆ ಆ ಓನರ್ ಬಂದವನು ನನಗೂ ಹಿಡ್ಕೊಂಡು ಹೊಡೆದು ನನ್ನನ್ನು ಕಾರ್ ಒಳಕ್ಕೆ ಎಳ್ಕೊಳ್ಳಿಕ್ಕೆ, ಅವರು ಏಳು ಜನ ಆರು ಏಳು ಜನ ಕಾರ್ ಒಳಕ್ಕೆ ನೂಕೊಳ್ಳಿಕ್ಕೆ ಪ್ರಯತ್ನ ಮಾಡೋರು. ಅದೇ ತಕ್ಷಣ ನಾನು ಸ್ವಲ್ಪ ಫೋರ್ಸ್ ಆಗಿ ಅವರು ನೂಕಿ ಅದೇ ತಕ್ಷಣ ಪಕ್ಕದ ಜಮೀನವರು ಅವರು ಎಲ್ಲರೂ ಬಂದು ನನ್ನನ್ನು ಬಿಟ್ಟರು. ನಂತರ ರೈತ ವಸಂತ್ ಪತ್ನಿ ಲತಾ ಮಾತನಾಡಿ ಕ್ರಷರ್ ಮಾಲೀಕ ಹಾಗೂ ಬೆಂಬಲಿಗರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದರು. ಜ್ವರದಿಂದ ಇದ್ದಿ, ನಾಲ್ಕನೇ ಜ್ವರದಿಂದ ಇದ್ದಿ, ಎರಡನೇ ಸೊಪ್ಪಾಗಿ ಮತ್ತೆ ಎರಡನೇ ಸೊಪ್ಪಿಂದ ಎಷ್ಟೋ ಸಲ ಕರ್ಕ ತಗೊಂಡ್ ತಗೊಂಡ್ ಗುಂಡಿ ತಗೊಂಡು ಸುರಿದಿದೀವಿ. ಬಂದಿ ಬೇಕಾದ್ರೆ ನೋಡಿ ತೋರಿಸ್ತೀವಿ ಅದೇ ಜಾಗನ ಬೇಕಿದ್ರೆ. ಹಿಂಗೆಲ್ಲ ಲಾಸ್ ಆಗ್ತಿದೆ ಅಂತ ಕೇಳಕ್ ಬಂದಿರೋದಕ್ಕೆ ನಮ್ಮ ಯಜಮಾನರ ಮೇಲೆ ಅಲ್ಲೇ ಅಲ್ಲೇ ಆಗಿದೆ. ನಾವು ಯಾರನ್ನ ಕೇಳಬೇಕು? ನಮ್ಮ ಮೂರು ಜನ ಮಕ್ಕಳಿದ್ದಾರೆ ಸರ್, ಯಾರು ನೋಡ್ತಾರೆ? ಆಯ್ತು, ಈ ತರ ಮಾಡಿದ್ರೆ ರೌಡಿಸ ಮಾಡಿದ್ರೆ ಯಾರು ಯಾರು ನೋಡ್ತಾರೆ? ಕೆ ಎಸ್ ಪುಟ್ಟಣ್ಣಯ್ಯವ್ರು ಒಬ್ರಿದ್ರು, ಅವ್ರು ವಿರೋಧ ಮಾಡ್ತಿದ್ರು, ಅವ್ರು ಸತ್ತೋದ್ಮೇಲೆ ಇಲ್ಲಿ ಯಾರು ಕೇಳಕ್ಕೆ ಇಲ್ವಾ ಈ ಕ್ರಸರ್ಗಳನ್ನ? ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಒತ್ತಾಯಿಸಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಪಾಂಡವಪುರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕ್ರಷರ್ ಮಾಲೀಕ ಆರೋಪಿ ಸೋಫಿಕ್ ಹಾಗೂ ಬೆಂಬಲಿಗರನ್ನು ಬಂಧಿಸಿ ಜೈಲಿಗೆ ಕಳುಹಿಸಬೇಕು, ಗನ್ ತೋರಿಸಿ ಬೆದರಿಕೆ ಒಡ್ಡಿರುವುದರಿಂದ ಜನತೆ ಭಯಭೀತರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಎಂಕೆ ದೀಪಕ್ ಘಟನೆ ಬಗ್ಗೆ ಕೆಲ ಕಾಲ ಚರ್ಚೆ ನಡೆಸಿ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದರು. ತನಿಖೆ ಮಾಡ್ತೀವಿ, ಯಾರ್ದು ಏನ್ ತಪ್ಪಿರುತ್ತೆ ಅದ್ರ ಪ್ರಕಾರ. ಈಗ ಒಬ್ಬ ಧೈರ್ಯವಾಗಿ ಅವರ ಇದು ಕೊಡಿದ ಬೆಳ್ತಿಯಷ್ಟು ಧೈರ್ಯ ಯಾವುದೇ ಒಬ್ಬ ಪರಿಶೀಲನೆ ಮಾಡಿ ನಾಳೆ ಹುಡುಗರು ಇವ್ರ ಮೇಲೆ ಒಂಬತ್ತು ಗಂಟೆಗೆ ನಾವು ಕಂಪ್ಲೇಂಟ್ ಮಾಡ್ದೋ ರಾತ್ರಿ ಗಂಟ ನಮ್ಗೆ ಪೊಲೀಸ್ ಬರ್ಲಿಲ್ಲ ಅಂತ ಒಂದು ವಿಚಾರ. ಬಂದಿದ್ರು ಸಾರ್, ಬಂದಿರು ಇವರೇ ಬಂದಿದ್ರು ಗಾಡಿ ತರ ಲೇಟ್ ಆಯ್ತು ಅಷ್ಟೇ. ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ ಅಮೃತಿ ರಾಜಶೇಖರ್, ವಿಜಯ್ ಕುಮಾರ್, ಪುಟ್ಟೇಗೌಡ ಸೇರಿದಂತೆ ಇತರರಿದ್ದರು. ನಾಗಮಂಗಲ ಪಟ್ಟಣದ ಪೊಲೀಸ್ ಠಾಣೆಯ ವೃತ್ತ ಆರಕ್ಷಕ ನಿರೀಕ್ಷಕ ಧನರಾಜ್ ರವರ ಅಧ್ಯಕ್ಷತೆಯಲ್ಲಿ ಆಟೋ ಚಾಲಕರಿಗೆ ಮತ್ತು ಮಾಲೀಕರಿಗೆ ರಸ್ತೆಯ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಸಭೆ ನಡೆಯಿತು. ಸಭೆಯಲ್ಲಿ ಆರಕ್ಷಕ ಉಪನಿರೀಕ್ಷಕ ಕೆಎನ್ ಚಂದ್ರಶೇಖರ್ ಮಾತನಾಡಿ, ಆಟೋ ಚಾಲಕರು ನಮಗೆ ತುಂಬಾ ಅಗತ್ಯವಿದೆ, ಆದರೆ ರಸ್ತೆಯ ಮಧ್ಯದಲ್ಲಿ ಆಟೋ ನಿಲ್ಲಿಸಿಕೊಂಡು ಇತರೆ ವಾಹನಗಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ನಿಮ್ಮಗಳ ಮೇಲೆ ಕಾನೂನಿನ ಕ್ರಮ ಜರುಗಿಸಲಾಗುವುದು ಎಂದರು. ನಿಮ್ ಕಾಟದಲ್ಲಿ ಯಾಕಂದ್ರೆ ಇದ ಮುಂದೆ ನಿಲ್ಸಪ್ಪ, ಅದು ಅದು ಎಲ್ಲ ಆಕ್ಸಿಡೆಂಟ್ಸ್ ಕೊಡಾಕ ನೀವು ಯೂನಿಫಾರ್ಮ್ ಹಾಕೊಂಡು ಹೊಡೀರಿ, ಹದಿನೈದು ಜನ ಹಾಕೊಂಡು ಹೊಡೀರಿ, ನಾಲ್ಕು ಜನ ಹಾಕೊಂಡು ಹೊಡೀರಿ, ನಿನ್ ಕತೆ ಹೇಳ್ತಾ ಪೊಲೀಸ್ ತರ ಅಂತ ಅನ್ಕೊಂಡು ಬಂದ್ರೆ ಇದು ತಪ್ಪು. ಇದು ದಯವಿಟ್ಟು ನಿಮ್ ಮನ್ಸಲ್ಲಿ ಜ್ಞಾನ ಇರಲಿ, ಒಂದೋಗಿ ಅಪ್ ಮಾಡ್ಕೊಳಕ್ ಬೇಡ. ರೂಟ್ ಕ್ಲಿಯರ್ ಮಾಡ್ಕೊಳ್ಳಿ, ರೂಟ್ ಕ್ಲಿಯರ್ ಮಾಡ್ಕೊಳ್ಳಿ. ಬಂದ ಡ್ರಾಪ್ ಮಾಡ್ತೀರಾ ನಮ್ಮ ತಹಸೀಲ್ದಾರ್ ಆಫೀಸ್ ಹತ್ರ, ಮತ್ತೆ ಬಂದು ಮುಂಗಡೆ ಆಗ್ತಾರೆ. ಇವ್ರು ರೂಟ್ ಅವ್ನಿಗೆ ಅರ್ಧ ಗಂಟೆ ಕಾಯ್ತಾರ, ಏನ್ ಮಾಡ್ತಾನ ಪಾಪ ಅವನು? ನಿನಗೆ ನಲ್ವತ್ತ ಅರವತ್ತ ಎಪ್ಪತ್ತೈದು ಆದಾಗ ಇಪ್ಪತ್ಮೂರು ವಯಸ್ಸು ಬಂದ್ಬಿಟ್ಟು ನಿನಗೆ ಉಡಾಫೈನ್ ಮಾತಾಡ್ರೆ ಏನ್ ಮಾಡ್ತೀನಿ ನೀನು? ಏನೋ ಒಂದು ಮನೆ ಒಂದು ಕುಟುಂಬಕ್ಕೆ ಒಂದು ಆಧಾರ ಆಗಿರ್ತದೆ ಅಂತ ಆಟೋದಲ್ಲಿ ಜೀವನ ಮಾಡ್ತಾರೆ ಅಂತ ಸುಮ್ಮನಿದ್ರೆ ಅದು ದೌರ್ಜನ್ಯ ಆಗುತ್ತಲ್ವಾ? ರೋಡ್ ಬಂದು ನಿಂತ್ಕೊಂಡ್ರೆ ಮಾತ್ರ ಸಾರ್ವಜನಿಕರು ನೋಡ್ತೀವಿ, ನೀವು 24 ಅವರ್ಸ್ ಅವ್ರ ಜೊತೆ ಕೆಲಸ ಮಾಡೋದು. ಯಾರು ಇಳಿದವನು ಇಂಥವನು ಇಂಥವನು ಈ ರೂಟ್ ಅಂದ್ರೆ ಇಂಥವ್ರ ಜೊತೆ ಹೋದ ಅಂತ ಕೆಲವೊಂದು ಎಷ್ಟೊಂದು ಇನ್ಫಾರ್ಮೇಶನ್ ಕೊಡೋ, ಎಷ್ಟು ಕೆಲವೊಂದು ಎಷ್ಟೊಂದು ಕೇಸ್ಗಳು ಆಟೋ ಚಾಲಕರ ಕಡೆಯಿಂದಾನೆ ಪತ್ತೆಗಳಾಗಿದ್ದಾರೆ. ಇದೇ ವಿಷಯವಾಗಿ ಎಲ್ಲ ವಿಷಯವಾಗಿ ನಿಮ್ ಸಹಕಾರ ನಮ್ಮ ಜೊತೆ ಇರಲಿ. ನೀವು ನಮ್ಮ ಜೊತೆ ಸಹಕಾರ ಕೊಟ್ರೆ 100% ನಾವುವೆ ನಿಮ್ ಜೊತೆ ಲಿಬರಲ್ ಆಗಿರ್ತೀವಿ. ಅರ್ಥ ಆಯ್ತು? ಸಭೆಯಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನಾಗಮಂಗಲ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ
ಕಂದಾಯ ಇಲಾಖೆ ನೌಕರರ ಸಂಘದ ಮತ್ತು ಗ್ರಾಮ ಲೆಕ್ಕಿಗರ ಸಂಘದ ವತಿಯಿಂದ ಆಯೋಜಿಸಿದ್ದ 5ನೇ ವರ್ಷದ ಕಂದಾಯ ದಿನಾಚರಣೆಯನ್ನು ಸಸಿ ನೆಡುವ ಮೂಲಕ ಆಚರಿಸಲಾಯಿತು. ಇದೇ ವೇಳೆ ಮಂಡ್ಯ ಜಿಲ್ಲೆಯ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿದರು. ಜಿಲ್ಲಾಧಿಕಾರಿ ಮಂಜುಶ್ರೀ ಮೇಡಮ್ ಅವರು ನಮ್ಮ ಜಿಲ್ಲಾಧ್ಯಕ್ಷ ಗ್ರಾಮಲೆಕ್ಕಿ ಸಂಘದಲ್ಲಿ ಎಳೆಬಾರಿಕೆಯಾಗಿ ರೇಷನ್ ಕಾರ್ಡ್ ಕಾರ್ಯಕ್ರಮ ಮಾಡಿದ್ದಾರೆ. ಓಟಿಸಿ ಕಾರ್ಯಕ್ರಮ ಮಾಡಿದ್ರು, ಯಾರಿಗೂ ಪ್ರಚಾರಕ್ಕೆ ಬಂದಿಲ್ಲ. ನಮ್ಗೆ ಪ್ರಚಾರ ಬೇಡ ಮೇಡಮ್, ನೂರು ಜನರು ಒಬ್ಬ ಕೆಟ್ಟವನ್ನು ಬರೋದು ನಮಗೆ ಅದು ಸರ್ ಎಳೆಬಾರ ಕೆಲಸ ಮಾಡಿದ್ರೆ ನಮ್ಗೆ ಸೂಕ್ತ. ಬೇರೆ ಇಲಾಖೆಯವರು ನಮಗೆ ಗುರುತಿಸ್ಕೊಂಡು ಕೆಲಸ ಮಾಡೋದು ಬೇಡ ಮೇಡಮ್, ನಿಮಗೆ ಅದೇ ಜನನೇ ತೃಪ್ತಿಕರವಾಗಿ ನಮಗೆ ಆಶೀರ್ವಾದ ಮಾಡೋದು ಸಾಕು ಅಂದೆ. ಅದೇ ಬೈರಾಗ್ಯ ಸಭೆಯಲ್ಲಿ ನಮ್ಮ ಕಂದಾಯ ಇಲಾಖೆ ಒಳ್ಳೆ ಓಟಿಸಿ ಕಾರ್ಯಕ್ರಮ ಈಗ ಸದ್ಯದಲ್ಲೇ ಬಿಡುಗಡೆ ಆಗ್ತದೆ. ಈಗ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಪಟ್ಟಣ ಮತ್ತು ನಗರಸಭೆಗಳಲ್ಲಿ ಪ್ರಾರಂಭ ಆಗಿದೆ. ಇನ್ನು ಕಂಪ್ಯೂಟರ್ ಹಂತದಲ್ಲಿ ನೆಕ್ಸ್ಟ್ ಮಂತ್ ಎಲ್ಲ ಜಿಲ್ಲೆಯಾದಂಥ ಇಡೀ ರಾಜ್ಯದಲ್ಲೇ ನಗರಸಭೆ ಮತ್ತು ಪಟ್ಟಣಗಳು ನಮ್ಮ ಜಿಲ್ಲೆಯಿಂದ ಫಸ್ಟ್ ಪ್ರಾರಂಭ ಆಗುತ್ತೆ. ಮಂಜುಶ್ರೀ ಮೇಡಮ್ ನೇತೃತ್ವದ ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಅದೊಂದು ನಮಗೆ ಕಲಿಸ್ಕೊಡಾಯಿತು. ಈಗ ನಮಗೆ ಚುನಾವಣೆ ಯಶಸ್ವಿ ಆಗಬೇಕಾದ ಕಾರಣ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ ಮತ್ತು ನಮ್ಮ ಹೊಸ ಟೀಮ್ಗಳು ಎಲ್ಲ ಕಂಪ್ಯೂಟರ್ ನಾವೆಲ್ಲ ಇನ್ನೂ ನಾನೇ ಕಂಪ್ಯೂಟರ್ ನಾನೇ ಲಡೆ ಇದು ಹೊಸ ಹುಡುಗರೊಂದಿಗೆ ಪೂರ್ತಿಯಾಗಿ ಜಿಲ್ಲೆಗೆ ಹೊಸ ತಂದಿದ್ದಾರೆ. ಇವತ್ತು ಕಾರ್ಯಕ್ರಮ ಅರ್ಥಪೂರ್ವಕವಾಗಿತ್ತು. ದಿನಾಚರಣೆ ಒಂದು ಎಜುಕೇಷನ್ ಇಲಾಖೆಯಲ್ಲಿ ಎಲ್ಲ ಮಾಸ್ಟರ್ಗಳು ಕಾರ್ಯಕ್ರಮಗಳು ಆಡುಗಾರಿಕೆ ಆಗ್ಬೋದು ಮತ್ತು ಕ್ರೀಡಾಕೂಟ ಅವರೊಂದು ಇಲಾಖೆನೇ ಮಾತ್ರ ಮಾಡ್ತಾರೆ, ಕಡ್ಡಾಯ ಇಲಾಖೆ ಇಲ್ಲ ಅಂತೇಳಿ ಅಂದ್ಕೊಂಡಿದ್ವಿ. ಹೋದ ವರ್ಷದಿಂದ ರಾಜ್ಯ ಮಟ್ಟದ ಒಂದು ಸಮ್ಮೇಳನ ಮಾಡ್ತಕ್ಕಂಥ ಸಂದರ್ಭದಿಂದ ಪ್ರಾರಂಭವಾಗಿದೆ. ಇದಕ್ಕೆ ಎಲ್ಲ ನನ್ನ ಕಂದಾಯ ಇಲಾಖೆ ನೌಕರ ಬಾಂಧವರು ಮತ್ತು ಗ್ರಾಮ ಸಹಾಯಕರುಗಳು ಹೆಚ್ಚಿನಾಗಿ ಇದಕ್ಕೆ ಪಾಲ್ಗೊಂಡು ನಾವೆಲ್ಲ ಒಂದು ಮನೆ ಜನ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಂದಾಯ ಇಲಾಖೆ ದಿನಾಚರಣೆ ಕಾರ್ಯ ಯಶಸ್ವಿ ನಡೆಸಿದ್ದಕ್ಕೆ ನಾಗಮ್ಮ ತಾಲೂಕಿನ ಜನತೆಗೆ ಹಾಗೂ ನಮ್ಮ ಗ್ರಾಮ ಲೆಕ್ಕಿಗ ಬಂಧುಗಳು ಗ್ರಾಮ ಸಹಾಯಕರು ಮತ್ತು ಕಚೇರಿ ಸಿಬ್ಬಂದಿಯವರಿಗೆ ಜಿಲ್ಲಾ ಗ್ರಾಮ ಲೆಕ್ಕಿಗರ ಸಂಘ ಮತ್ತು ಕಂದಾಯ ಸಂಘದಿಂದ ಅಭಿನಂದನೆ ಹೇಳ್ತಾ ನನ್ನ ಮರವಣಿಗೆಯಿಂದ ಈಗ ಗ್ರಾಮ ಲೆಕ್ಕಿಗರ ಒಂದು 6-7 ವರ್ಷದಿಂದ ಎಲ್ಲ ತಾಲೂಕುಗಳಲ್ಲಿ ಒಂದು ಪ್ರತಿಭೆ ಉಟ್ಕೊಂಡು ನಮ್ಮ ಹಡಬರಿಗೂ ಸ್ವಲ್ಪ ಮಾರ್ಗದರ್ಶನವಾಗಿ ಅಂದರೆ ಈ ನಮ್ಮ ಬೇರೆ ಕಾರ್ಯಕ್ರಮಗಳು ಮಾಡಬಹುದು ಅಂತೇಳಿ ನಮಗೆ ಉತ್ತೇಜನ ನೀಡುವಂಥ ಎಲ್ಲ ನನ್ನ ಗ್ರಾಮ ಲೆಕ್ಕಾದ ಬಂಧುಗಳು ಕಂದಾಯ ಲೆಕ್ಕ ನೌಕರನ್ನು ಫಸ್ಟ್ ಅಭಿನಂದನೆ ನೋಡ್ತಾಯಿದ್ದೀನಿ. ಪತ್ರಿಕಾ ಮಾಧ್ಯಮದೇನಪ್ಪ ಅಂದ್ರೆ ನಮಗೆ ಎಲ್ಲ ನಾಮಾಂಕನ ತಲಕಿಂದ 20 ಪತ್ರಿಕೆ ನಾಮಾಂಕನ ಅಂದ್ರೆ ಸ್ಟ್ರೈಕ್ ಮತ್ತು ತಂದೆ ಹಾಕಿದ್ರು. ಅದು ಈಗ ಒಗ್ಗಳಿಕೆ ಮಾತ್ರ ಇತ್ತೀಚಿಗೆ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮ ನಾನು ಖುಷಿಪಟ್ಟೆ. ಪರವಾಗಿಲ್ಲಪ್ಪ, ನಮ್ಮ ಶಾಲೆ ಈಗ ಇತ್ತೀಚೆಗೆ ಒಳ್ಳೆ ಕೆಲಸ ಕೂಡ ಆಯ್ತದೆ ಅಂತ ಪತ್ರಿಕಾ ಮಾಧ್ಯಮ. ನಂತರ ಶಿವಣ್ಣ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಸ್ನೇಹಿತರು ಗುರು ಹಿರಿಯರು, ಆದ್ರೆ ಪ್ರಸ್ತುತ ದಿನಗಳಲ್ಲಿ ನನ್ನ ಶ್ರೀಮತಿ ನನ್ನೆಲ್ಲ ಹೇಳಿಕೆಗೆ ಪ್ರಮುಖವಾದಂತಹ ಕಾರಣ ಒಂದ್ ಕಡೆ ಗೌತಮ, ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವಂತಹ ಶ್ರೇಷ್ಠವಾದಂತಹ ಗುಣ ಇರುವುದೋ, ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವಂತಹ ಶ್ರೇಷ್ಠವಾದಂತಹ ಗುಣ ಇರುತ್ತೋ ಆ ವ್ಯಕ್ತಿ ತಮ್ಮ ಗರಿಬಂತೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗ್ತಾ ಇರ್ತಾರೆ. ಒಂದು ವಿಶೇಷವಾದಂತಹ ಗೌತಮ ಬುದ್ಧನ ವಿಷಯ. ಮತ್ತೆ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಇದನ್ನ ಇಲ್ಲಿ ಒಗ್ಗೂಡಿ ಒಂದು ಕಾರ್ಯಕ್ರಮದಲ್ಲಿ ಸನ್ನಿಧಿಗಳಾಗಿದ್ದೀವಿ. ಒಂದ್ಸರಿ ಗೌತಮ ಬುದ್ಧನನ್ನ ತುಂಟುಡುಗರು ಕೇಳ್ತಾರಂತೆ, ನೀವು ಅಷ್ಟೊಂದೆಲ್ಲ ತಪಸ್ಸು ಮಾಡಿದ್ರಲ್ಲ, ನೀವೇನು ಪಡ್ಕೊಂಡ್ರಿ ಅಂತ ಕೇಳ್ತಾರಂತೆ. ಆಗ ಗೌತಮ ಬುದ್ಧ ಹೇಳ್ತಾನಂತೆ, ನಾನು ಪಡ್ಕೊಂಡದ್ಕಿನ್ನ ಕಳ್ಕೊಂಡದೇ ಜಾಸ್ತಿ ಅಂತಾರಂತೆ. ಆ ಕಿಟ್ಲೆ ಮಾಡ್ತಾರಂತೆ ಹುಡುಗರು ಗೌತಮ ಬುದ್ಧನಿಗೆ, ಏನ್ ಕಳ್ಕೊಂಡ್ರಿ, ಪಡ್ಕೊಂಡ್ರಿ ಅಂದ್ರೆ ಕಳ್ಕೊಂಡ್ರೆ ಜಾಸ್ತಿ ಅಂತೀರಲ್ಲ ಅಂತ ಅಂದಾಗ ಆಗ ಗೌತಮ ಬುದ್ಧ ಹೇಳ್ತಾರಂತೆ, ಇಡೀ ಪ್ರಪಂಚದ ಜ್ಞಾನದ ಬೆಳಕು ಗೌತಮ ಬುದ್ಧ, ನಾನು ಈ ಒಂದು ತಪಸ್ಸು ಧ್ಯಾನದಿಂದ ದ್ವೇಷ ಮದ ಮತ್ಸರ ಅಹಂಕಾರ ಈ ಎಲ್ಲ ಅವಗುಣಗಳನ್ನ ನಾನು ಕಟ್ಕೊಂಡೆ ಅಂತ ಗೌತಮ ಬುದ್ಧ ಸ್ಟೂಡೆಂಟ್ಸ್ ಹೇಳ್ತಾರಂತೆ. ಹಾಗಾಗಿ ಈ ದಿನದ ಶುಭ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ಇದ್ರೆ ಅಕಸ್ಮಾತ್ ಕಲ್ಮಶವಾದಂಥ ಮನಸ್ಸನ್ನ ದ್ವೇಷವನ್ನ ಅಸೂಯೆಯನ್ನ ಎಲ್ಲವನ್ನೂ ತ್ಯಜಿಸಿ ಸಾಹೇಬ್ ರಾಜಕೀಯತರಾಗಿ ವಾಟ್ಸಪ್ ಸೇವ್ ವಾಟರ್ ಅಂತ ಇಂಥ ಒಂದು ವಿಶೇಷವಾದಂಥ ಗುಣಗಳನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ಅನ್ನೋ ಒಂದು ಸಂಕಲ್ಪದೊಂದಿಗೆ ಮಾತನಾಡುತ್ತೇನೆ. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿ ವಿವಿಧ ಕ್ರೀಡೆಗಳಲ್ಲಿ ಜಯಗಳಿಸಿದವರಿಗೆ ಮತ್ತು ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ನೌಕರರಿಗೆ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ತಹಶೀಲ್ದಾರ್ ಎಂ ನಂಜುಂಡಯ್ಯ, ಪ್ರಭು, ಮಧು, ಪಿ ಪ್ರಕಾಶ್ ಸೇರಿದಂತೆ ಎಲ್ಲಾ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ನಾಗಮಂಗಲ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ದಾಸೇಗೌಡರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆಯಿತು. ಇಂದಿನ ಸಭಾ ನಡವಳಿಕೆಯನ್ನು ಸಹಾಯಕ ನಿರ್ದೇಶಕ ಕೆಎಂ ರವೀಂದ್ರ ತಿಳಿಸಿದರು. ದಿನಾಂಕ ನಿಗದಿಪಡಿಸಿದ್ದರಿಂದ ತುರ್ತಾಗಿ ಇಂದಿನ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕಾಗಿದೆ ಎಂದು ಹೇಳಿದರು. ಆರೋಗ್ಯ ಇಲಾಖೆ
ಇಲಾಖೆ ಅಧಿಕಾರಿಗಳು ಹಾಜರಿದ್ದು ಪ್ರಗತಿ ವರದಿಯನ್ನು ಸಭೆಗೆ ತಿಳಿಸಿದರು. ಹಕ್ಕಿ ಜ್ವರದ ಬಗ್ಗೆ ತಿಳಿಸಿದರು. ಇದು ಡಿಸೆಂಬರ್ ಮಾಹೆಯಲ್ಲಿ ಬರುತ್ತದೆ, ಮನುಷ್ಯರಿಂದ ಮನುಷ್ಯನಿಗೆ ಹರಡುವುದಿಲ್ಲ, ಉಸಿರಾಡದಲ್ಲಿ ತೊಂದರೆ ಆದರೆ ಮನುಷ್ಯನಿಗೆ ಬರುತ್ತದೆ ಎಂದು ತಿಳಿಸಿದರು. ಚಿಣ್ಯ ಕ್ಷೇತ್ರದ ತಾಲೂಕು ಪಂಚಾಯತಿ ಸದಸ್ಯ ಕೃಷ್ಣೇಗೌಡರು ಸಭೆಯಲ್ಲಿ ಚರ್ಚೆ ನಡೆಸಿದರು. ಮುಂದಿನ ಸಭೆಯಲ್ಲಿ ಚರ್ಚಿಸಬಹುದು ಅಂತ ನನಗೆ ಹೇಳಿದೆ. ನನ್ನ ಎಲ್ಲಾ ಸದಸ್ಯರು ಸಹ ಇದ್ರು. ಕೊನೆ ಮೀಟಿಂಗಲ್ಲಿ ನಡೆದಂತ ವಾದ ವಿವಾದಗಳು ನಮ್ಮ ಗೌರವಯುತ ನಮ್ಮ ನವೀನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಎರಡು ಅಂಗಡಿಗಳನ್ನು ಬೇರೆಯವರಿಗೆ ಮಂಜೂರು ಮಾಡಬಹುದು ಅಂತ ಸರ್ವಾನುಮತದಿಂದ ಒಪ್ಪಿ ಎಲ್ಲಾ ಸದಸ್ಯರು ಫೋರಂನಲ್ಲಿ ಮಾಡಿದ್ರು. ಅದ ಮುಂದಿನ ಅದೇ ಚರ್ಚೆಗೆ ಅಂತ ಹೇಳಿ ಇದೆ. ಚರ್ಚೆಗೆ ಬೇಕಾದ್ರೆ ಹೇಳಿದ್ರೆ ಅದನ್ನ ಏನ್ ಮಾಡಬಹುದು ಅಂತ ಅನ್ಮೋದಿ ಅನಿಸಿಕೆ. ಒಂದು ವಿಷಯ ತಾಲೂಕು ಪಂಚಾಯತ್ ಸಭೆಯಲ್ಲಿ ನಿರ್ಣಯಕ್ಕೆ ಬಂದಂತ ಸನ್ನಿವೇಶದಲ್ಲಿ ಯಾವುದೇ ವಿಷಯ ಆಗಿರ್ಬೋದು, ಅದನ್ನೇ ನಾನು ಹೇಳ್ತಾರೆ, ಯಾವುದೇ ವಿಷಯ ಆಗಿರ್ಬೋದು ಸರ್ವ ಸದಸ್ಯರಿಗೂ ಕೂಡ ಚರ್ಚೆ ಮಾಡಿ ಚರ್ಚೆ ಆಗಿ ಚರ್ಚೆಯಲ್ಲಿ ಏನಾಗುತ್ತೆ ಅದು ಕೆಲವ್ರಿಗೆ ಸದಸ್ಯರಿಗೆ ಅದು ಬೇಡ ಅನ್ಸ್ಬೋದು, ಕೆಲವು ಸದಸ್ಯರಿಗೆ ಬೇಕು ಅನ್ಸ್ಬೋದು. ಬೇಕು ಅಂತ ಇರ್ತಕ್ಕಂಥ ಸದಸ್ಯರುಗಳು ಹೆಚ್ಚಿನ ಆದ್ಯತೆಯನ್ನು ತೋರಿಸಿದಾಗ ಆ ಒಂದು ನಿರ್ಣಯ ಪಾಲನೆ ಮಾಡ್ತಕ್ಕಂಥದ್ದು ಕಾರ್ಯನಿರ್ವಾಹಕ ಅಧಿಕಾರಿಗಳ ಜವಾಬ್ದಾರಿ. ಯಾವುದರ ಇಲ್ಲಿಗಲ್ ಬಂದ ವ್ಯವಸ್ಥೆ ಆ ಒಂದು ಸನ್ನಿವೇಶ ಸೃಷ್ಟಿಯಾದಂಥ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಅಂಗಡಿ ಮಳಿಗೆನ ಒಕ್ಕಲೂರಿಂದ ಮಾಡ್ತಕ್ಕಂಥ ಒಂದು ಪ್ರಸ್ತಾಪ ಆಯಿತು. ಮಾನ್ಯ ಅಧ್ಯಕ್ಷರು ಅವಾಗ ನವೀನ್ ಕುಮಾರ್ ತಾಲೂಕಲ್ಲಿ ಸರ್ತಕ ಮಾಡಿದ ವಿಷಯ ಪ್ರಸ್ತಾಪ ಆಯಿತು. ಈಗ ಇದನ್ನ ಈ ವಿಚಾರದಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ವಿಚಾರ ಮುಂದಿನ ಸಭೆಗೆ ಮಂಡಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಒಂದು ನಿರ್ಣಯ ಬಂದಿತ್ತು. ಏನು ಕಾರಣ ಇದನ್ನೇ ಸ್ಪಷ್ಟವಾಗಿ ನಮ್ಮ ಸಭೆ ನಿರ್ಣಯ ಹೇಳಿದೆ. ನಿರ್ಣಯ ಚೌಕಟ್ಟಿನೊಳಗೆ ಅದನ್ನ ಮಾಡಿ ನಿರ್ಣಯ. ಸದಸ್ಯ ಎಸ್ ಕೆ ಹೇಮರಾಜ್, ಬಿಂಡಿಗನವಿಲ್ಲೆ ಕ್ಷೇತ್ರದ ಗಿರೀಶ್, ಸದಸ್ಯ ನವೀನ್ ಕುಮಾರ್ ಮಾತನಾಡಿದರು. ಕೃಷ್ಣೇಗೌಡರು ಓದಲು ಅವರೇ ಇದ್ರು. ಈ ಸಲ ನೀಲಮ್ಮ ಸದಸ್ಯರು ಅವರು ಚರ್ಚೆ ಆಗ್ಲಿಲ್ಲ, ಸುಮ್ನೆ ಓದಿದ್ದು ಮನಸ್ಸದ್ದು ಮಾಡೋದು ಬಸ್ಬಿಟ್ರೆ ಇದು ಸುಮ್ನೆ ಕಾಲಹರಣ ಆಗ್ತಿದ್ವು ಅಷ್ಟೇ. ಇದು ಈ ಟೈಮ್ ನನ್ನ ಸಲಹೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಇದನ್ನ ಚರ್ಚೆ ಮತ್ತು ಅನುಮೋದನೆ ಅಂತ ಹಾಕ್ಬೇಕು ನೋಟಿಸ್. ಹಿಂದಿನ ಮೀಟಿಂಗ್ ಅಂತ ಒಳ್ಳೆಯನ್ನ ಚರ್ಚಿಸಿ ವಿಮರ್ಶಿಸಿ ಅನುಮೋದಿಸ್ತಕ್ಕಂಥದ್ದು ಅಂತಕ್ಕಂಥದ್ದು ಬರಬಾರ್ದು. ಇನ್ಸ್ಪೆಕ್ಷನ್ ಮಾಡೋದಾಗ್ಲಿ ನಾವು ಅನುಮೋದನೆ ಕೊಡೋದಾಗ್ಲಿ ಇಲ್ಲ ಇದೆ. ಮುಂದೆ ತಾಲೂಕು ಪಂಚಾಯತಿಯಿಂದ ನೇರವಾಗಿ ಎ ಡಬ್ಲ್ಯೂ ಅವ್ರಿಗೆ ಬಂದಿದ್ದೀರಾ ಸರ್ ನಿಮಗೆ? ಅದೇ ಹೊಸ ಎಕರೆ ಒಳಗೆ ಪ್ರೈವೇಟ್ ಪಾರ್ಟೀಸ್ ಲೇಔಟ್ ಮಾಡಿದವ್ರೆ ನಾವು ನನ್ನ ತಪ್ಪದ್ರೆ ಈಗ ಪ್ರೈವೇಟ್ ಕನ್ಸಲ್ಟೆಂಟ್ ಇಂಜಿನಿಯರ್ಸ್ ಇದಾವಲ್ಲ ಬಾರ್ ಅಂತ ಇದೆ, ಒಂದು ಸರ್ಕ್ಯುಲರ್ ಆಗಿದೆ ಸರ್. ನಾನು ಮಾಡ್ಬೋದು, ನಿಮ್ಗೆ ಮೊನ್ನೆ ಒಂದು ಎರಡು ಪ್ರಪೋಸಲ್ ಬಂದಿದೆ ಸರ್, ಜವಾಬ್ದಾರಿ ಜವಾಬ್ದಾರಿ ನೀವೇ ಕಳಿಸ್ಕೊಟ್ಟಿದ್ರು ಸರ್. ಅದು ವಿತಿನ್ ಒಂದು ಎಕರೆ ಒಳಗೆ ಇದಾವೆ ಪ್ರೈವೇಟ್ ಪಾರ್ಟಿ ಮಾಡಿದೆ ಸರ್. ಈಗ ಈಗ ನನಗೆ ಬಂದಿರೋದು ಇದೇ ಹೊಸ ಕೇಸ್ ಸರ್. ಅದು ಅಂದ್ರೆ ಪ್ರೈವೇಟು ಮಾಡ್ಬೋದು, ನಾನು ಮಾಡ್ಬೋದು. ಗಿರೀಶ್ ಹತ್ರ ಇದೆ ಒಂದು ಸರ್ಕ್ಯುಲರ್ ಬಂದಿದೆ ಸರ್ಕಾರದಿಂದ ಆದೇಶ. ಅದು ಮೀಸ್ ಕಡಿಮೆ ಟೌನ್ ಪ್ಲಾನ್ ಒಬ್ರಿಗೋಸ್ಕರ ಅನ್ಯಾಯ ಆಯ್ತಾ ಇದೆ ಅಂದ್ರೆ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವರಾಜಯ್ಯ, ಉಪಾಧ್ಯಕ್ಷೆ ಜಯಲಕ್ಷ್ಮಮ್ಮ, ಸ್ಥಾಯಿ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ನಾಗಮಂಗಲ ಪಟ್ಟಣದಲ್ಲಿ ರಸ್ತೆ ತಡೆದು ನಂತರ ಮಿನಿ ವಿಧಾನಸೌಧದ ಮುಂದೆ ಕೀಳಘಟ್ಟ ನಂಜುಂಡಯ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಗಂ
ಗಂಗಾಸಮುದ್ರ ಗ್ರಾಮದ ರೈತ ಯಲ್ಲೇಗೌಡ ಬದುಕಿರುವಾಗಲೇ ಪೌತಿಯಾಗಿದ್ದಾರೆ ಎಂದು ಬೇರೆಯವರ ಹೆಸರಿಗೆ ಖಾತೆ ಮಾಡಿರುವ ಗ್ರಾಮಲೇಖಿಗ ಬಿಟಿ ರಾಮು ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ನಮ್ ತಾಯಿ ನಮ್ ತಂದೆ ಬದುಕಿರ್ಬೇಕಾದ್ರೆ ಯಾವ್ದೋ ಒಂದು ಹಳೆಯ ಡೆತ್ ಸರ್ಟಿಫಿಕೇಟ್ ಫೋರ್ಜರಿ ಮಾಡಿ ಯಾರು ಮೋಹನ್ ಕುಮಾರ್ ಅನ್ನೋರ್ಗೆ 2 ಎಕರೆ 30 ಗುಂಟೆನ ಖಾತೆ ಮಾಡಿಬಿಟ್ಟಿದ್ದಾರೆ. MR ಎಲ್ಲ ಚೇಂಜ್ ಮಾಡಿದ್ದಾರೆ ಸರ್. ಈಗ ಜನವರಿ 28 ರೀಸೆಂಟ್ ಆಗಿ ಮಾಡಿರೋದು 18 5312 ಸರ್. ಗಂಗ ಸಮುದ್ರ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಸರ್. ಇಲ್ಲ ಯಾಲಕ್ಕಿಗೌಡ ಬಿದ್ರಾಜಿ ದಾಸಿ ಸರ್. ಆ ಜಮೀನಲ್ಲಿ ಅಂತ ನಮ್ಮ ಅನುಭವ ಅನಿಸ್ತಾ ಇದೆ ಸರ್. ಅನಿಸಿಕೆ ಯಾವ ಊರು ನಿಮ್ದು? ಬಿಟಿ ರಾಮು ಗಂಗ ಸಮುದ್ರ ಸರ್. ಬಿಟಿ ರಾಮು ವಿಎ ಅವರನ್ನ ಕೇಳಿದ್ರೆ ಏನಪ್ಪ ಹಿಂಗ್ ಮಾಡಿದ್ಯಾ ಅಂದ್ರೆ ಯಾವ ಕೋರ್ಟ್ಗೆ ಹೋಯ್ತೀಯಾ, ಹೈಕೋರ್ಟ್ಗೆ ಹೋಯ್ತೀಯಾ, ಹೋಗು ಅಂದ್ರು. RI ಅವರು ಕೇಳಿದ್ಕೆ ಏನ್ ಸರ್ ನಿಮ್ಮ ಎದುರುಗಡೆ ನಿಂಗೆ ಅಂತವ್ರೆ ಅಂದಿದ್ಕೆ ನೀನು ಅರ್ಜಿ ಹಾಕೊಳಪ್ಪ ತಹಸೀಲ್ದಾರಿಗೆ ಅಂದ್ರೆ ಹೊರತು ಅವ್ರು ಏನು ಹೇಳಲಿಲ್ಲ ಸರ್. ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀನಿ ಮತ್ತೆ ACB ಅವ್ರಿಗೂ ಕೊಟ್ಟಿದ್ದೀನಿ. ತಹಸೀಲ್ದಾರ್ ಕರೆಸಿ ನಾನು ಕೇಳ್ತೀನಿ ಎಂದು ಇದುವರೆಗೂ ಯಾವುದೂ ರೆಸ್ಪಾನ್ಸ್ ಬಂದಿಲ್ಲ ಸರ್. 4 ದಿನ ಆಯ್ತಾ ಅಲ್ಲೇ ಅವ್ರು ACಮೇಡಮ್ ಅವ್ರಿಗೆ ಕೇಳಿದ್ಕೆ ಅವರು ಅಪೀಲ್ ಬನ್ನಿ ಅಂತ ಹೇಳಿದ್ರು ಸರ್. ಇವ್ರು ನಮ್ಮ ತಂದೆ ಬದುಕಿರ್ಬೇಕಾದ್ರೆ 1997 ಯಾವುದೋ ಡೆತ್ ಸರ್ಟಿಫಿಕೇಟ್ ಹಾಕಿ ಖಾತೆ ಮಾಡಿಬಿಟ್ಟಿದ್ದಾರೆ ಮೋಹನ್ ಕುಮಾರ್ ಅನ್ನೋರ್ಗೆ. ಗೊತ್ತಿಲ್ಲ ಸರ್, ನಾವು ಇದುವರೆಗೂ ಮಕ್ಕನೇ ನೋಡಿಲ್ಲ. ಯಾರು ಅಂದ್ರೆ ವಿಎ ನನಗೆ ಗೊತ್ತಿಲ್ಲ ಅಂತ ನಾನು ಕೇಳಿದ್ರೆ ಮೂರ್ನವ್ರು ಕೇಳಿದ್ರೆ ಅವ್ರದ್ದೇ ಅದು ಅದಕ್ಕೆ ಮಾಡಿದ್ದೀನಿ ಅವರು ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಅಂತ ಅವ್ರು ಬೇರೆಯವ್ರಿಗೆ ಹೇಳೋದು ಮೂರನೇವ್ರಿಗೆ. ನಾನು ಕೇಳಿದ್ರೆ ಗೊತ್ತಿಲ್ಲ ಕಣ್ಯ ಸೆಸ್ತು ನೀನು ತಗೊಂಡಿದ್ಯಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲೇ ಹೋಗಿ ನೋಡ್ಕೋ ಅಂತಾನೆ ಸರ್. ಗ್ರಾಮದಲ್ಲಿ ಒಪ್ಪಿಗೆ ಪತ್ರ ಫೋರ್ಜರಿ ಎಲ್ಲ ಫೋರ್ಜರಿ ಸರ್. ಪ್ರತಿಯೊಂದು ಗ್ರಾಮದವರು ಈಗ ಅವ್ರು ಏನ್ ಹೇಳಿದ್ರೆ ಗಂಗ ಸಮುದ್ರ ಕಾರ್ಯಕ್ರಮದಲ್ಲಿ ಪೌತಿಕತೆ ಆಗಿರೋದು. ನಂತರ ತಹಶೀಲ್ದಾರ್ ಎಂ ನಂಜುಂಡಯ್ಯ ಮಾತನಾಡಿದರು. ನನಗೆ ಇವ್ರು ಬಂದ ಮೇಲೆ ನನಗೆ ಹಿಂಗೆ ಆಗಿದೆ ಅಂತ ಅಂದಮೇಲೆ ನಾನು ಸಂಬಂಧಪಟ್ಟು ಸಿಕ್ಸ್ತಾನು ಕರೆಸಿ ಇದು ಮಾತಾಡಿದ್ದೀನಿ. ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ ಫೈಲ್ ತಂದು ಕೊಡಿ ಅಂತ. ಮೋಸ್ಟ್ ಇವತ್ತು ಫೈಲ್ ಸಿಕ್ಕಿದೆ, ಆ ಫೈಲ್ ಸ್ಟಡಿ ಮಾಡಿ ತಕ್ಷಣದಲ್ಲೇ ಅವ್ರಿಗೆ ಏನಾದರೂ ಅನ್ಯಾಯ ಆಗಿದ್ರೆ ಅದನ್ನು. ಕಿಕ್ಕೇರಿ ಕಾವೇರಿ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರಾದ ವಿವೇಕಾನಂದ ಹೆಗಡೆ ಮತ್ತು ಉಪವ್ಯವಸ್ಥಾಪಕರಾದ ಚೇತನ್ ಕುಮಾರ್ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಬ್ಯಾಂಕ್ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳಾದ ರಾಜೇಂದ್ರ, ಪ್ರದೀಪ್, ಸಾಯಿ ಕೃಷ್ಣ, ಕುಮಾರ್, ಹನುಮಂತರಾವ್, ರೋಹಿತ್, ಶಶಿಕುಮಾರ್ ಸೇರಿದಂತೆ ಇತರರಿದ್ದರು. ವಿಜಯ ಬ್ಯಾಂಕ್ ಹೊಸಹೊಳಲು ಶಾಖೆ ಹಾಗೂ ತಾಲೂಕು ಆರ್ಥಿಕ ಸಾಕ್ಷರತಾ ಯೋಜನೆಯ ವತಿಯಿಂದ ಬ್ಯಾಂಕ್ ಮೂಲಕ ದೊರೆಯುವ ವಿವಿಧ ಸೌಲಭ್ಯಗಳ ಮಾಹಿತಿ ಹಾಗೂ ಜಾಗೃತಿ ಅಭಿಯಾನ ಕಾರ್ಯಕ್ರಮವು KR Pete ತಾಲೂಕಿನ ನಾರ್ಗೋನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂಯೋಜಕರಾದ ಯೋಗೇಶ್ ಮಾತನಾಡಿ, ಕೇಂದ್ರ ಸರ್ಕಾರವು ಬ್ಯಾಂಕ್ ಖಾತೆದಾರರಿಗೆ ಪೆನ್ಷನ್ ಯೋಜನೆ, ವಿಮಾ ಸೌಲಭ್ಯ, ಅಪಘಾತ ವಿಮೆ ಸೇರಿದಂತೆ 10 ಹಲವು ಸೌಲಭ್ಯಗಳನ್ನು ನೀಡುತ್ತಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರಾದೇಶಿಕ ಕಚೇರಿ ಹಾಗೂ ಆರ್ಥಿಕ ಸೇರ್ಪಡೆ ಕೇಂದ್ರ ಹಾಗೂ FLC ಕೇಂದ್ರ ಹಾಗೂ ನಮ್ಮ ಹೊಸವಳ್ಳಲು ಶಾಖಾ ಇದರಿಂದ ಈ ಒಂದು ನಾಲ್ಕು ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದರೆ ಸರ್ಕಾರದ ಒಂದು ಉದ್ದೇಶ ಏನಪ್ಪಾ ಅಂತಂದರೆ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಸರ್ಕಾರದ ಯಾವುದೇ ಒಂದು ಕಾರ್ಯಕ್ರಮಗಳು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅದನ್ನ ಹಳ್ಳಿಗೂ ಹೋಗಿ ಮನೆ ಮನೆಗೂ ಹೋಗಿ ಜನರನ್ನ ಜಾಗೃತಿಗೊಳಿಸಿ ಆ ಒಂದು ಕಾರ್ಯಕ್ರಮದಡಿಗೆ ತರಬೇಕು ಅನ್ನೋದೇ ಸರ್ಕಾರದ ಉದ್ದೇಶ. ಅದಕ್ಕೋಸ್ಕರ ಬಂದಿದ್ದೀವಿ. ಈಗಾಗಲೇ ಸಾಹೇಬರು ಹೇಳ್ದಂಗೆ 330 ರೂಪಾಯಿ ಸ್ಕೀಮ್ದಾಗಿರ್ಬೋದು, 12 ರೂಪಾಯಿ ಸ್ಕೀಮ್ದಾಗಿ 330 ರೂಪಾಯಿ ಅಂದರೆ ಜೀವನ್ ಭೀಮಾ ಯೋಜನಾ ಅಂತ. ದಿನಕ್ಕೆ 1 ರೂಪಾಯಿ ಅನ್ನಂಗೆ ವರ್ಷದಲ್ಲಿ 165 ದಿನ
ನಿಮ್ಗೆ ಒಂದೊಂದು ರೂಪಾಯಿ ತರ ಕಟ್ಟರು ವರ್ಷಕ್ಕೆ 330 ರೂಪಾಯಿ ದೊಡ್ಡದಲ್ವಲ್ಲ. ಈ ಸಾಹೇಬ್ ಹೇಳ್ದಂಗೆ 2 ಲಕ್ಷ ರೂಪಾಯಿ ಬರ್ತದೆ. ನೀವು ಯಾರು ಈಗ ನೀವು ನಿಮ್ಮ ಈಗ ನನ್ನ ಹೆಸರಲ್ಲಿ ಇರ್ತದೆ, ನಾನು ನನ್ನ ನಾಮಿನಿನ ನನ್ನ ಹೆಂಡತಿ ಕೊಟ್ಟಿರ್ತೇನೆ, ನಾಳೆ ನನಗೇನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ನನ್ನ ನಾಮಿನಿಗೆ 2 ಲಕ್ಷ ರೂಪಾಯಿ ಹೋಗ್ತದೆ. ಆಮೇಲೆ ಇನ್ನೊಂದು ಹೇಳುವಾಗೆ ಆಗಸ್ಟ್ 15 ನಂತರ ಅಲ್ಲ ಆಗಸ್ಟ್ 15ನೇ ತಾರೀಕು ಪ್ರಧಾನಮಂತ್ರಿಗಳು ಇದನ್ನು 4 ಲಕ್ಷ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ. ಎಷ್ಟು ನಿಜ ಎಷ್ಟು ಸುಳ್ಳು ಅದನ್ನು ಆಮೇಲೆ ನೋಡೋಣ. ಇಲ್ಲಿವರೆಗೂ ಹೇಳಬೇಕು ಅಂದರೆ 2 ಲಕ್ಷ ರೂಪಾಯಿ ನಮಗೆ ಬರ್ತದೆ. ಆಮೇಲೆ ಇನ್ನೊಂದು 12 ರೂಪಾಯಿ ಸ್ಕೀಮು ಆಕ್ಸಿಡೆಂಟ್ ಸ್ಕೀಮು, ಅದು ಯಾವುದೇ ರೀತಿಯಲ್ಲಿ ಆಕ್ಸಿಡೆಂಟ್ ಆದ್ರೂ ಅದು 2 ಲಕ್ಷ ರೂಪಾಯಿ ಬರ್ತದೆ. ಅದರ ವಯಸ್ಸು ಬಂದ್ಬಿಟ್ಟು 18-70 ವರ್ಷ. ಈ ಜೀವ ವಿಮಾ ಯೋಜನೆ ಬಂದ್ಬಿಟ್ಟು 18-50 ವರ್ಷ. ಸೊ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಏನೇ ಒಂದು ಕಾರ್ಯಕ್ರಮ ಕೊಡ್ತಾ ಇರೋದು ಸರ್ಕಾರ ನಿಮಗೋಸ್ಕರನೇ. ಇಷ್ಟು ಕಮ್ಮಿ ಯಾರು 2 ಲಕ್ಷ ರೂಪಾಯಿ ವಿಮೆ ಮಾಡೋದಿಲ್ಲ. 12 ರೂಪಾಯಿ ಆಗಿರ್ಬೋದು, ಇಲ್ಲ 330 ರೂಪಾಯಿ. ಇದೇ ನೀವು ಯಾವ್ದಾರ ಬೇರೆ LIC ಗೋ ಇನ್ನೊಂದು ಒಂದು ಇನ್ಶೂರೆನ್ಸ್ ಕಂಪ್ನಿಗೋಗಿ ಕೇಳಿದ್ರೆ ಅದಕ್ಕೆ ನಿಮಗೆ ಇಲ್ಲ ಅಂದ್ರೆ ವಾರ್ಷಿಕವಾಗಿ 5,000-10,000 ಹೇಳ್ತಾರೆ. ಇದು ಸರ್ಕಾರದ ಕಾರ್ಯಕ್ರಮ, ಇದನ್ನ ಖಂಡಿತ ಉಪಯೋಗಿಸ್ಕೊಳ್ಳಿ. ಯಾರು ಏನು ಭಯ ಪಡಬೇಡ. ಏನೇ ಇದಾದ್ರೂ ನಿಮಗೆ ನಾಳೆ ದಿನ ಏನೇ ತೊಂದರೆ ಆದ್ರೂ ಬಂದು ಆ ಶಾಖೆಗೆ ಬಂದು ಸಂಪರ್ಕಿಸಿ, ಅರ್ಜಿ ಕೊಟ್ಟು ಸಂಪರ್ಕಿಸಿ ಈ ಥರ ಆಗಿದೆ ಅಂತ. ಈಗ ಒಂದು ವೇಳೆ ಸಾವು ಸಂಭವಿಸಿದ್ರು ಆ ಡೆತ್ ಸರ್ಟಿಫಿಕೇಟ್ ಇರ್ಬೋದು, ನಿಮ್ಮ ಗ್ರಾಮ ಪಂಚಾಯತಿಂದ ಪಡೆಯುವಂಥದ್ದು ಆ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಬಾಂಡ್ ನಂಬರ್ ಕೊಟ್ಟಿರ್ತಾರೆ, ಬಾಂಡ್ ನಂಬರು, ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ತಂದು ಕೊಡಿ. ನಿಮಗೆ 15ರಿಂದ 1 ತಿಂಗಳಲ್ಲಿ ನಿಮ್ಮ ದುಡ್ಡು ನಿಮ್ಮ ಖಾತೆಗೆ ಜಮೆ ಆಗ್ತದೆ, ಸರಿನಾ? ಅದಾದಮೇಲೆ ಇನ್ನೂ ಒಂದು ಸ್ಕೀಮ್ ಇದೆ, ಅಟಲ್ ಪೆನ್ಷನ್ ಯೋಜನಾ ಅಂತ. ಅದು ಪೆನ್ಷನ್ ಬರೋ ರೀತಿಯಾದ ಒಂದು ಸ್ಕೀಮ್. ಅದು ಯಾವ ರೀತಿ ಅಂದರೆ 60 ವರ್ಷ ಆದಮೇಲೆ ಬರೋ, 18 ವರ್ಷದಿಂದ 40 ವರ್ಷದೊಳಗೆ ಇರೋರು ಇದಕ್ಕೆ ಮಾಡ್ಬೋದು. ಅದು ಯಾವ ರೀತಿ ಸ್ಕೀಮು ಗೈಡ್ಲೈನ್ಸ್ ಅನ್ನೋದು ಪಾಂಪ್ಲೆಟ್ ಕೊಡ್ತಾರೆ, ಯಾಕಂದ್ರೆ ನಾನು ಹೇಳಿದ್ರು ಅದು ನಿಮ್ಗೆ ಅರ್ಥ ಆಗೋದಿಲ್ಲ ಈ ಸಮಯದಲ್ಲದು. ಅದು ನಿಮಗೆ 60 ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ಬರಲಿಕ್ಕೆ ಶುರು ಆಗ್ತದೆ. ಅದು ಏನು ಎತ್ತಾದರೂ ಎಷ್ಟು ಪ್ರೀಮಿಯಮ್ಮು ತಿಂಗಳಿಗೆ ಅದೆಲ್ಲ ನಿಮಗೆ ಸಪ್ರೇಟಾಗಿ ಪಾಂಪ್ಲೆಟ್ ಕೊಟ್ಟು ಪೇಡ್ ಮಾಡ್ತಾರೆ ನಮ್ಮ ಬ್ಯಾಂಕಿನ ಮಿತ್ರರು. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಏನೇ ಒಂದು ಇದು ಮಾಡ್ತಾ, ಇದೆಲ್ಲ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ. ಸರ್ಕಾರ ಜನರಿಗೋಸ್ಕರ ಮಾಡ್ತಾ ಇರೋದು. ಸಾಹೇಬ್ ಹೇಳ್ದಂಗೆ ಇದ್ರಲ್ಲಿ ಯಾವ ಲಾಭನೂ ಇಲ್ಲ, ಇದ್ರಲ್ಲಿ ನಮ್ಗೇನು ಲಾಭ ಇಲ್ಲ, ನಾವು ರಾಜಕೀಯನೂ ಇಲ್ಲ ಇದರಲ್ಲಿ. ಇದೇನಪ್ಪ ಅಂದ್ರೆ ನಿಮ್ಗೆ ಒಂದು ಅನುಕೂಲ ಮಾಡ್ಕೊಳ್ಳಿಕ್ಕೋಸ್ಕರ ಸರ್ಕಾರ ಕೊಟ್ಟಿರೋ ಕ್ರಮ. ನಾವು ಅದನ್ನ ಜಾರಿ ತರಲಿಕ್ಕೆ ನಿಮ್ ಮನೆ ಬಾಗಿಲಿಗೆ ಬರ್ತಾ ಇದೀವಿ. ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಇದರ ಲಾಭನ ದಯವಿಟ್ಟು ಪಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಡಿವಿ ನಾಗರಾಜು, ಮಹೇಶ್, ಸಿ ಮೂರ್ತಿ, ಮಹಾಲಕ್ಷ್ಮಿ, ಪಾಪೇಗೌಡ, ಶ್ವೇತಾ, ನವೀನ್, ಕಾರ್ತಿಕ್, ಚನ್ನಕೇಶವ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಕ್ಷಕ ಮಹದೇವಪ್ಪ ಅವರ ಪತ್ನಿ ಜಗದಾಂಬ ಎಂಬ ಮಹಿಳೆಯ ಸರ ಅಪಹರಿಸಿ ದುಷ್ಕರ್ಮಿಗಳು ಬೈಕ್ನಲ್ಲಿ ಪರಾರಿಯಾದ ಘಟನೆ KR Pete ಪಟ್ಟಣದ ಮುತ್ತುರಾಯಸ್ವಾಮಿ ಬಡಾವಣೆಯಲ್ಲಿ ನಡೆದಿದೆ. ಅಂಗಡಿಯಲ್ಲಿ ಸಿಗರೇಟ್ ಕೊಂಡು ನಿಂತಿದ್ದ ದುಷ್ಕರ್ಮಿಗಳು ಬಾಗಿಲು ಹಾಕುವ ಕಡೆ ಮಗ್ನರಾಗಿದ್ದ ಜಗದಾಂಬ ಅವರ ಕತ್ತಿನಲ್ಲಿದ್ದ ಸುಮಾರು 35 ಗ್ರಾಂ ತೂಕದ ಚಿನ್ನದ ಸರ ಕಿತ್ತುಕೊಂಡು ಕಳ್ಳರು ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ. ಬಂದು 6:30 ಕುಳ್ಕೊಂಡಿದ್ರು, ಇಲ್ಲಿ ತಿಂಡಿ ತಗೊಂಡು ತಿನ್ಕೊಂಡು ಕೂತಿದ್ರು. ಪುನಃ ಹೊಟ್ಟೋದ್ರು ಅವರು ಅವ್ರು ಯಾವ ಕಡೆ ಮತ್ತೆ ಮಕ್ಳು ಚೆನ್ನಾಗಿದ್ರಲ್ಲ, ಅದೇ ನಾನು ಅಬ್ಸರ್ವ್ ಮಾಡಿಲ್ಲ, ಕೂತಿದ್ದು ಅಬ್ಸರ್ವ್ ಮಾಡಿದೆ, ನಾನು ತಗೊಂಡಿದ್ದು ಅಬ್ಸರ್ವ್ ಮಾಡಿದೆ, ಯಾವ ಹೋಗಿ ನೋಡಿಲ್ಲ ನಾನು ಅವ್ರನ್ನ. ಪುನಃ ಅವರು 8 ಗಂಟೆಗೆ ಬಂದವ್ರೆ, 8 ಗಂಟೆ ಬಂದೆ ನಾನು, ಅವು ಒಳಗಡೆ ಹೋಗ್ತಿದ್ರು, ಪುನಃ ಬಂದೆ ವಾಪಸ್ ಅವ್ರಿಗೆ ಕೊಟ್ಟು ಕಷ್ಟ ತಡೆಯಪ್ಪ ಅನ್ಬಿಟ್ಟು ಮರ್ದಂಗಡೆ ಅವ್ರು ಇದ್ರು ಇಲ್ಲೇನೆ. ಅವ್ರು ಹೋದ್ಮೇಲೆ ನಮ್ಮ ಬಾಲಕಕ್ಕೆ ಅಂತ ಬಂದಲ್ಲ, ಅವಾಗ ಪುನಃ ತಿಂಡಿಗೆ ತಗೊಂಡ್ರು ಪುನಃ ಕೂತಿದ್ರು. ಪ್ರಕರಣ ಕುರಿತಂತೆ ನಾಗಮಂಗಲ DYSP ಹಾಗೂ KR Pete ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ದುಷ್ಕರ್ಮಿಗಳ ಪತ್ತೆಗಾಗಿ ವ್ಯಾಪಕ ಶೋಧ ನಡೆಸಿದ್ದಾರೆ. ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ತೆರೆದಿರುವ ದೇಸಿ ಬಂಗಾರಪೇಟೆ ಪಾನಿಪುರಿ 1 ರೂಪಾಯಿಗೆ ನೀಡಲು ಮುಂದಾದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ನೂಕುನುಗ್ಗಲು ಕಂಡುಬಂದಿತು. ಪಾರ್ಸಲ್ ಸದ್ಯ ಗುರು ಕಾಲದಲ್ಲಿ ಆಯ್ತಾ ಇರಲಿಲ್ಲ. ಇಲ್ಲಿ ದೇಸಿಯ ಬಂಗಾರಪೇಟೆ ಪಾನಿಪುರಿ ಅಂಡ್ ಚಾಟ್ಸ್ ಈ ಒಂದು ಬ್ರಾಂಚ್ ಅನ್ನು ಭಾರತೀನಗರ KM ದೊಡ್ಡಿನಲ್ಲಿ ಪ್ರಾರಂಭಿಸಿದ್ದೇವೆ. ಇವತ್ತಿಂದ ಇದು ಬಂಗಾರಪೇಟೆಯ ಒರಿಜಿನಲ್ ಟೇಸ್ಟ್ ಆಧಾರಿತವಾಗಿ ಎಲ್ಲ ಪಾನಿಪುರಿಗಳನ್ನು ತಯಾರಿಸಿರ್ತದೆ. ಇದು ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಇದು 6ನೇ ಬ್ರಾಂಚ್ ಆಗಿರುತ್ತದೆ. ಮತ್ತು ಈ ದಿನದ ಆಫರ್ಗಾಗಿ 1 ರೂಪಾಯಿಗೆ ಈ ಪಾನಿಪುರಿ 1 ಪ್ಲೇಟ್ ಅನ್ನು ಕೊಡುತ್ತಿರುತ್ತೇವೆ.
ಈ ದಿನ ಸುಮಾರು 1-1.5 ಸಾವಿರ ಜನ ಇದನ್ನ ಸಲ್ಲಿರುತ್ತಾರೆ ಮತ್ತೆ ಉತ್ತಮ ಪ್ರತಿಕ್ರಿಯೆ ಬಂದಿರುತ್ತದೆ. ಇದೇ ರೀತಿ ಇಲ್ಲಿ ಎಲ್ಲರೂ ನಮ್ಮನ್ನ ಪ್ರೋತ್ಸಾಹಿಸಿ ಮತ್ತಷ್ಟು ವ್ಯಾಪಾರವನ್ನ ಆಶೀರ್ವದಿಸಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ತಿರ್ತೇನೆ. ಇದೇ ವೇಳೆ ಪಾನಿಪುರಿ ಸವಿದ ಗ್ರಾಹಕರೊಬ್ಬರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಆರಂಭಿಸಿದ್ದಾರೆ, ನಾವು 1 ರೂಪಾಯಿ ಕೊಡ್ತಾ ಇದ್ದಾರೆ ಏನನ್ಬಿಟ್ಟು ಆಶ್ಚರ್ಯವಾಗಿ ಬಂದು ನೋಡಿದ್ವಿ. ನೋಡಿದ್ರೆ ತುಂಬಾ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಪಾನಿಪುರಿ, ಮಸಾಲಾ ಪುರಿ ಎಲ್ಲ ಐಟಮ್ಸ್ ಇದು ಸಿಗ್ತಾ ಇದೆ ಇಲ್ಲಿ. ಈ ತರ 1 ರೂಪಾಯಿಗೆ ಎಲ್ಲಿ ಸಿಕ್ಕದಾನೆ ಆಶ್ಚರ್ಯ ಪಡ್ತಿದ್ವಿ. ಬಟ್ ತುಂಬಾ ಟೇಸ್ಟಿ ಆಯ್ತು, ಸಾವಿರಾರು ಜನ ಬಂದು ಹೋಗಿದ್ದಾರೆ. ಇದೆಲ್ಲ ಈ ತರ ಟೇಸ್ಟ್ ನಾವು ಇಲ್ಲಿ ನೋಡಿಲ್ಲ ಇದ್ನಲ್ಲಿ. ಇದು ಇವರು ಇದೇ ಟೇಸ್ಟ್ ಮುಂದುವರಿಸಬೇಕಾದ್ರೆ ನಾವು ಇದು ಮಾಡ್ತಾ ಇದ್ದೇವೆ. ಅವ್ರಿಗೆ ತುಂಬಾ ಬಿಸ್ನೆಸ್ ಆಗ್ಬೇಕು, ಇದೇ ಮುಂದುವರಿಸಬೇಕು, ಇದೇ ಟೇಸ್ಟ್ ನೀ ಕಂಟಿನ್ಯೂ ಮಾಡಬೇಕು. ನಾಳೆ ಮತ್ತೆ 10 ರೂಪಾಯಿ ಕೊಡುವಾಗ ಟೇಸ್ಟ್ ಕಡಿಮೆ ಮಾಡಿದ್ರೆ ಯಾರು ಜನ ಬರೋದಿಲ್ಲ. ಅದ್ರಿಂದ ಇದೇ ಟೇಸ್ಟ್ ಕಂಟಿನ್ಯೂ ಮಾಡ್ಬಿಟ್ಟು ಇನ್ನೂ ಜನ ಇದ್ ಮಾಡಿದ್ರೆ ಅವ್ರಿಗೆ ತುಂಬಾ ಜನ ಬಂದು ಇದ್ ಮಾಡುತ್ತೆ, ಪ್ರಾಫಿಟ್ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾಗೇಂದ್ರ, ಪುಟ್ಟಸ್ವಾಮಿ, ವಿಜಯ್, ಕುಮಾರ್, ಕೃಷ್ಣ ಸೇರಿದಂತೆ ಇತರರಿದ್ದರು. ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ಭಾರತೀ ನಗರದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಬೋರಾಪುರ ಶಂಕರೇಗೌಡ ಮಾತನಾಡಿ, ಪಡಿತರ ಚೀಟಿದಾರರಿಗೆ 2 ಕೆಜಿ ಅಕ್ಕಿಯನ್ನು ಕಡಿತ ಮಾಡದೆ 7 ಕೆಜಿ ಅಕ್ಕಿಯಂತೆ ಮುಂದುವರಿಸಬೇಕು. ಪ್ರಸ್ತುತ ಸಾಲಿನ ಟನ್ ಕಬ್ಬಿಗೆ 3,500 ರೂಗಳನ್ನು ನಿಗದಿ ಮಾಡಬೇಕು. ಕಾರ್ಖಾನೆಗಳಲ್ಲಿ ಉಳಿಸಿಕೊಂಡಿರುವ ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಏನು ಇಡೀ ಕರ್ನಾಟಕ ರೈತರ ಎಲ್ಲ ಕೃಷಿ ಸಾಲ ಮತ್ತೆ ಸ್ತ್ರೀಶಕ್ತಿ ಸಂಘದ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಮತದಾರರಿಗೆ ಭರವಸೆಯನ್ನು ಕೊಟ್ಟಿದ್ರು. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಷರತ್ತು ಇಲ್ಲದೆ ಅವರು ಹೇಳಿದ ಮಾತಿನಂತೆ ಇಡೀ ಎಲ್ಲ ರೈತರ ಸಾಲನ ಮತ್ತೆ ಕೃಷಿ ಸ್ತ್ರೀಶಕ್ತಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಇಲ್ಲದಿದ್ರೆ ರಾಜ್ಯಾದ್ಯಂತ ರೈತರು ಚಳವಳಿ ಹೇಳ್ತಾರೆ ಅಂತಕ್ಕಂಥ ವಿಚಾರವನ್ನ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಈ ಚಳವಳಿಯ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತದೆ. ಜೊತೆಗೆ ಏನು ಈ ಭಾಗದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳಿವೆ, ಆ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರಿಗೆ ಇನ್ನೂ ಕೂಡ ಕಬ್ಬಿನ ಬಾಕಿ ಹಣ ಕೊಟ್ಟಿಲ್ಲ. ಆ ಕಾರಣಕ್ಕೆ ಬಾಕಿ ಹಣ ಕೊಡಲಿಕ್ಕೆ ಸರ್ಕಾರ ಕ್ರಮ ತಗೊಳ್ಬೇಕು. ಮತ್ತೆ ಮುಂದಿನ ಸಾಲಿಗೆ 2018-19 ಸಾಲಿಗೆ ರಾಜ್ಯ ಸರ್ಕಾರ 3,500 ರೂಪಾಯಿಗಳ ಸಕ್ಕರೆ ಕಬ್ಬಿನ ದರವನ್ನ ನಿಗದಿ ಮಾಡಬೇಕು. ಮತ್ತೆ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರು ಬಹಳ ಸಂಕಷ್ಟದಲ್ಲಿದ್ದಾರೆ. ಈ ಕೊಡ್ತಾ ಇರ್ತಕ್ಕಂಥ ಬೆಲೆ ಕಡಿಮೆ, ಹಾಲಿನ ದರವನ್ನು ಇಳಿಸಿದ್ದಾರೆ. ಕನಿಷ್ಠ 30 ರೂಪಾಯಿ ಹಾಲಿಗೆ ದರ ನಿಗದಿ ಮಾಡಬೇಕು. ಮತ್ತೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಏನು ಬಜೆಟ್ನಲ್ಲಿ 2 ಕೆಜಿ ಅಕ್ಕಿಯನ್ನು ಇಳಿಸಿದೆ, ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒತ್ತಾಯವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಸರ್ಕಾರಕ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ದೊಡ್ಡ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ರೈತ ಸಂಘ ಪಡ್ತು ಸರ್ಕಾರ. ಪ್ರತಿಭಟನೆಯಲ್ಲಿ ವೈಕೆ ರಾಮೇಗೌಡ, ರಾಮಲಿಂಗೇಗೌಡ, ಸೋಶಿ ಪ್ರಕಾಶ್, ಕೆಜಿ ಉಮೇಶ್, ರಾಮಣ್ಣ, ಚಂದ್ರಶೇಖರ್, ಕೆಂಪಣ್ಣ, ಶ್ರೀಧರ್, ಸತೀಶ್, ನಿಂಗಯ್ಯ ಸೇರಿದಂತೆ ಇತರರಿದ್ದರು. ಕೆಆರ್ ಸಾಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಗಲು ಮನೆಗಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿ 18,56,800 ರೂ ಮೌಲ್ಯದ ಚಿನ್ನ, ಬೆಳ್ಳಿ, ಸೀರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೆಆರ್ ಸಾಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಗಲುಗಳ್ಳತನ ಪ್ರಕರಣಗಳು ವರದಿಯಾಗಿದ್ದು ಸಿಪಿಐ ರವೀಂದ್ರ ರವರ ನೇತೃತ್ವದಲ್ಲಿ ತಂಡ ರಚಿಸಿ ಆರೋಪಿಗಳಾದ ಬಾಲರಾಜ್, ಸೋಮಶೇಖರ್, ಶ್ರೀಕಂಠ, ರಾಜು ಎಂಬುವರನ್ನು ವಶಕ್ಕೆ ಪಡೆದು
18,56,800 ಮೌಲ್ಯದ ಚಿನ್ನ ಬೆಳ್ಳಿ ಸೀರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಲಗೂರು ಸಮೀಪದ ಅಂತರಹಳ್ಳಿಯ ಡಾಕ್ಟರ್ ನಾಗೇಶ್ ಅವರ ತೋಟದ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಚಿರತೆಯೊಂದು ಪ್ರಾಣಿಯನ್ನು ಭೇಟಿಯಾಡುವ ದೃಶ್ಯ ಕಂಡುಬಂದಿದೆ. ಅಲ್ಲಿಂದ ಒಂದೇ ಸಲ ಹಾರ್ಕೊಂಡಿದೆ ಬಂದು ಇದೇ ವೇಳೆ ಡಾಕ್ಟರ್ ನಾಗೇಶ್ ಮಾತನಾಡಿದರು. ಇದು ಶುಕ್ರವಾರ ರಾತ್ರಿ ಸುಮಾರು 12:00 ನನ್ನ ಸಾಕು ನಾಯಿ ಡಾಬರ್ಮನ್ ಮತ್ತು ಜರ್ಮನ್ ಶೆಪರ್ಡು ಎರಡು ನಾಯಿಗಳು ಗಲಾಟೆ ಮಾಡ್ತವೆ ಜೋರಾಗಿ. ಆ ಟೈಮ್ನಲ್ಲಿ ನಾನು ಅದನ್ನು ಹೊರಗಡೆ ಬಂದು ನೋಡಿದಾಗ, ನಮ್ಮ ಕೆಲಸದವರು ಕೂಡ ಹೊರಗಡೆ ಬಂದು ನೋಡಿದಾಗ, ಚಿರತೆ ಒಂದು ನಮ್ಮ ಕೊಟ್ಟಿಗೆ ಸುತ್ತಲೂ ಕೂಡ ಜಂಪ್ ಮಾಡಿ ಒಳಗಡೆ ಹೋಗಲಿಕ್ಕೆ ಅದು ಪ್ರಯತ್ನ ಪಡ್ತಾ ಇರುತ್ತೆ. ಆದರೆ ಒಳಗಡೆ ಹೋಗೋದಕ್ಕೆ ಅದಕ್ಕೆ ಆಗೋದಿಲ್ಲ, ಯಾಕೆಂಥೇಳಿ ಸುತ್ತಲೂ ಫೆನ್ಸಿಂಗ್ ಇರೋದ್ರಿಂದ ಅದು 2 ರೌಂಡ್ ಹೊಡೆದು ಸುಮಾರು ಕಡೆ ಜಂಪ್ ಹೊಡೆದು ಜಂಪ್ ಹೊಡೆದು ವಾಪಸ್ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡ ಮೇಲೆ ನಮಗೆ ಅಷ್ಟೊಳಗಡೆ ಈ ನಾಯಿಗಳು ಗಲಾಟೆ ಮಾಡೋದ್ರಿಂದ ನಾವು ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆವಾಗ ಅದು ನಮ್ಮನ್ನು ನೋಡಿ ಮತ್ತು ಆ ಟಾರ್ಚ್ ಬಿಟ್ಟಿದ್ದ ಬೆಳಕನ್ನು ನೋಡಿಬಿಟ್ಟು ವಾಪಸ್ ಓಡೋಗುತ್ತೆ. ಅದು ಹಿಂದಿನ ದಿವಸ ರಾತ್ರಿ ಕೂಡ ನಾವು ಇದನ್ನು ನೋಡಿದ ಮೇಲೆ ನನ್ನ CCTV ನಾನು ಚೆಕ್ ಮಾಡಿದಾಗ ಹಿಂದಿನ ದಿವಸ ರಾತ್ರಿ ಕೂಡ ಅದು 12:30 ಒಂದು ಸಲ ಬಂದಿರುತ್ತೆ, ಮತ್ತು ರಾತ್ರಿ 1:30 ಒಂದು ಸಲ ಬಂದಿರುತ್ತೆ. ಸೊ ಈಗ ಏನಾಗಿದೆ ಅಂತೇಳಿದ್ರೆ, ಈಗ ಒಂದು ಹೋದ ವರ್ಷ ಕೂಡ ನನ್ನ ಇದೇ ತೋಟದ ಮನೆಗೆ ಚಿರತೆ 2 ಚಿರತೆ ಬಂದು ನನ್ನ 1.5 ವರ್ಷದೊಂದು ಜರ್ಮನ್ ಶೆಪರ್ಡ್ ನಾಯಿನ ಇಲ್ಲೇ ತಿಂದು ಅರ್ಧ ಬಿಟ್ಟು ಹೋಗಿದ್ವು. ಇದೇ ವರ್ಷ ಇದೇ ಟೈಮ್ನೊಳಗಡೆ ಈಗ ಮತ್ತೆ ಚಿರತೆ ಅದೇ ಥರ ಹುಡುಕೊಂಡೇ ನಮ್ಮ ಕಡೆಗೆ ಹಿಂಗೆ ಬರ್ತಾ ಇದೆ. ಇದು ಈ ಪ್ರಕರಣ ಏನಾಗ್ತಾ ಇದೆ ಅಂತೇಳಿದ್ರೆ, ಇಲ್ಲಿ ಜನಗಳಲ್ಲಿ ತುಂಬ ಭಯಭೀತಿಯಿಂದ ಓಡಾಡೋ ಥರ ಆಗ್ತಾ ಇದೆ. ಮತ್ತು ನಾವಿಲ್ಲಿ ಹೊರಗಡೆ ತೋಟದ ಮನೆಗಳು ಅಂತ ಮಾಡಿಕೊಂಡು ಇಲ್ಲಿ ಪ್ರಾಣಿಗಳು ಸಾಕ್ಕೊಂಡು ನಾವೇ ಒಂದು ನೆಮ್ಮದಿಯಾಗಿರಬೇಕು ಅಂತ ಬಂದವರಿಗೆ ಜೀವ ಭೀತಿ ತುಂಬಾ ಇದೆ. ನಾನು ಈ ಪ್ರಕರಣ ಹೋದ ಸಲ ಕೂಡ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ತಿಳಿಸಿದ್ದೀನಿ, ಈ ವರ್ಷ ಕೂಡ ತಿಳಿಸಿದ್ದೀನಿ ನಾನು. ಆದರೆ ಅವರು ಅಷ್ಟೊಂದು ಮುತುವರ್ಜಿಯಿಂದ ಅಷ್ಟು ಕಾಳಜಿಯಿಂದ ಈ ರಕ್ಷಣೆ ಕೊಡಬೇಕು ಅಥವಾ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇಲ್ಲ ಅವರು. ಸೊ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ತಗೊಂಡು ಮತ್ತು ಒಂದು ಒಳ್ಳೆ ರೀತಿಯಿಂದ ಸುತ್ತಮುತ್ತ ಗ್ರಾಮಸ್ಥರಿಗೆ, ಗ್ರಾಮಗಳ ಪ್ರಾಣಿಗಳಿಗೆ ಎಲ್ಲದಕ್ಕೂ ಒಂದು ಭದ್ರತೆ ಕೊಡೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇವಾಗ.